ಭಿಕ್ಷೆ ಬಂದನು ಈ ದೊರೆ ಮಗನ್ ನಾನ್ ಹೆಂಗ್ ಸಾಕ್ಲಿ ತಾಯಿ? ನನ್ ಮಗುನ ನೀನ್ ತಗೊಂಡ್ ಹೋಗ್ಲೇಬೇಕು. ಯಾಕೆಂದ್ರೆ ಅವ್ರೇನಾದ್ರು ನನ್ ಮಗುನ ಸಾಯಿಸ್ಬಿಟ್ರೆ ನಾನಂತೂ ಬದುಕಿರಲ್ಲ. ಇವನೇನಾದ್ರು ಬದುಕೊಳಿದ್ರೆ ಅವ್ರನ್ನ ಯಾರನ್ನೂ ಬದುಕೋದಕ್ ಬಿಡಲ್ಲ. ಈ ಊರಲ್ಲಿ ಹುಟ್ಟೋ ಮಗು ಇವ್ರ ತಲೆಯಲ್ಲಿರೋ ಹುಚ್ಚು ಕೈಯಲ್ಲಿರೋ ಮಚ್ಚು ಹಿಡ್ಕೊಂಡೇ ಬೆಳೆಯುತ್ತೆ. ಈ ಕುಲದ ರಕ್ತ ಇವನ್ ಗಂಟಬಾರ್ದು. ತಾಯಿ ಮಗು ಇಬ್ರು ಉಳಿಬಾರ್ದು. ಮಗು ಕೊಚ್ಕೊಂಡು ಹೋಯ್ತು, ಅವಳು ನೀರಲ್ಲೇ ಸಾಯ್ಲಿ. ಮಗು ಎಲ್ಲಿ? ಏ ರತ್ನ, ಮಗು ಎಲ್ಲಿ? ರತ್ನ, ನನ್ ಮಗು ಎಲ್ಲಿ ಹೇಳು? ಮಗು ನೀರಲ್ಲಿ ಕೊಚ್ಕೊಂಡು ಹೋಯ್ತು. ಮಗುಗೆ ಎದೆ ಹಾಲು ಕೂಡ ಕುಡ್ಸಕ್ಕಾಗ್ಲಿಲ್ಲ. ನಿಮ್ಗಳ ದ್ವೇಷಕ್ಕೋಸ್ಕರ ಅನ್ಯಾಯವಾಗಿ ನನ್ ಮಗುನ ಸಾಯಿಸ್ಬಿಟ್ರಲ್ಲ. ವೀರಭದ್ರ ಬೈಕ್ಬೇಕು ಅವ್ರ ಗಡಿಗೆ ತಪ್ಪಿಸ್ಕೊಂಡು ಹೋಯ್ತವನೆ. ಹತ್ರ ಗಾಡಿನ ನಡೀರಾಡಿನ ಒಬ್ಬರು ಇವತ್ತೆಲ್ಲರೂ ಕೊಟ್ಟಾಕು. ಕ್ರೌರ್ಯ ಅನ್ನೋದು ಮನಸ್ಸಿಗೆ ನಾಟೋಕ್ಕಿಂತ ಮೆದುಳಿಗೆ ನಾಟಿದ್ರೆ
ರಕ್ತ ಹರಿಸೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ವೀರಭದ್ರನ್ ಸದ್ದಡಗಿಸಿ ತನ್ನ ನಂಬಿರೋ ಜನರಿಗಾಗಿ ನೀರು ಹರಿಸ್ಬೇಕು ಅಂತ ಭೈರವ ಶಿವಗಡದಲ್ಲಿ ಹೋರಾಡ್ತಿದ್ರೆ, ಗಜೇಂದ್ರಗಢದಲ್ಲಿ ಭೈರವನ ಸಾವಿನ ಧ್ವನಿ ಕೇಳಬೇಕು ಅಂತ ವೀರಭದ್ರ ಕಾಯ್ತಾ ಇದ್ದ. ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಬಗೆಹರಿದೆ. ಅದೆಷ್ಟು ಜನರ ರಕ್ತ ನೋಡಿದೆಯೋ ಈ ಎರಡೂ ಊರಿನೆಲ್ಲ. ಗಜೇಂದ್ರಗಢದಿಂದ ಹರಿತಾ ಇರೋ ಸಾಂಗಾ ಹೊಳೆ ನೀರನ್ನ ವೀರಭದ್ರ ತನ್ನ ಶಕ್ತಿಯಿಂದ ನೀರಾವರಿ ಅಧಿಕಾರಿಗಳನ್ನ ತನ್ನ ಹತೋಟಿಲಿಟ್ಕೊಂಡು, ತಹಸೀಲ್ದಾರರನ್ನ ತನ್ನ ತಾಳಕ್ಕೆ ಕುಣಿಸಿ, ರಾಜಕಾರಣಿಗಳಿಗೆ ಬೆಲೆ ಕೊಡದೆ ಭಯ ಹುಟ್ಟಿಸಿ, ಶಿವಗಡ ಹಾಗೂ ಸುತ್ತಮುತ್ತ ಇರೋ ನೂರಾರು ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಪೂರ್ಣ ಪ್ರಮಾಣದ ನೀರನ್ನು ಬಿಡದೆ ನರಕ ತೋರಿಸಿ ತನ್ನ ಕ್ರೌರ್ಯದ ಅಟ್ಟಹಾಸದಲ್ಲಿ ಮೆರೆತಿದ್ದಾನೆ. ನಗುತಾ ತಾಯಿ ಹಡೆದ ಕೂಸು ಬೇರಾಯಿತೆ ಕರುಳದಾರಿ, ಲಾಲಿ ಹಾಡಿ ಜೋಳಿಗೆ ತೂಗೋದು ಪರರ ಪಾಲಾಯ್ತೆ ಕೈ ಜಾರಿ, ಕಡಲಿನ ಒಡಲು ದೇಣಿಗೆ ನೀಡಿ ಮಡಿಲಿದು ವಿಶ್ವನಾಥ. ಈ ಮಗುಗೊಂದು ಹೆಸರಿಡಬೇಕು ಶಾಸ್ತ್ರ ನೋಡಿ ಮಾಡಕ್ಕೆ. ನಾಮಕರಣ ಅಲ್ಲ, ದೃಢೀಕರಣ. ಸೂರ್ಯದೇವನ್ ನೋಡ್ತಾ ಇದೀಯಾ? ಸೂರ್ಯದೇವನ್ ತರ ಯಾವತ್ತು ಪ್ರಕಾಶಮಾನವಾಗಿರಪ್ಪ. ಇವತ್ತಿಂದ ನಿನ್ನ ಹೆಸರು ಸೂರ್ಯ. ಸೂರ್ಯ खून किया है, खून इतनी आसानी से छोड़ देंगे क्या? ऐसा मत करो साहब, आपका पाँव पकड़ता हूँ साहब. जो भी है स्टेशन में आके बात कर. बात सुनो साहब. लाल घाटली यारो ये मगुना बिसाको बिट्दिरु, नायगे तिंदबिडते अंत ನಾನೇ ಎತ್ಕೊ ಬಂದೆ. ಯಾರೋ ಬಿಸಾಕಿದ್ರೆ ನೀನ್ ಯಾಕೆ ಎತ್ಕೊಂಡ್ ಬಂದೆ? ಸಾವಿರಾರು ಜನ ಓಡಾಡೋ ಜಾಗ ಇದು, ಎಲ್ ಬಿಸಾಕಿದ್ರೆ ಅಲ್ಲಿ ಹೋಗ್ಬಿಟ್ ಬಾ. ಯಾರತ್ ಮಗು ಏನೋ ದೇಕೋದು, ನಾನು ಎತ್ಕೊಂಡಾಗಿಂದ ನನ್ನ ಹಂಗೇನ ಬಿಡ್ತಾನೆ ಇಲ್ಲ. ನಾನ್ ಹಂಗ್ ಬಿಡ್ಲಿ ದಾದಾ? ಇಲ್ಲಿ ಊಟ ಮಕ್ಕಳು ಐದು ವರ್ಷಕ್ಕೆ ಜಬಿಗ್ ಬ್ಲೇಡ್ ಆಗ್ತವೆ, ಹತ್ತು ವರ್ಷಕ್ಕೆ ದರಾಡೆ ಮಾಡ್ತವೆ, ಹದಿನಾರು ವರ್ಷ ಕೊಲೆ ಮಾಡಿ ಜೈಲ್ಗೆ ಹೋಗ್ತವೆ. ನೋಡ್ಲಿಲ್ವಾ ಅಲ್ಲಿ? ಇಂಥ ಜಾಗದಲ್ಲಿ ಈ ಮಗುನ್ ಬೆಳೆಸ್ಬೇಕು ಅಂತಿದ್ಯಾ? ಇವನ್ ಬೆಳೆಸೋ ಜವಾಬ್ದಾರಿ ನನ್ಗೆ ದಾದಾ. ಇವನ್ ಒಳ್ಳೇನಾಗ್ತಾನೋ ಕೆಟ್ಟನಾಗ್ತಾನೋ ನನ್ಗೆ ಗೊತ್ತಿಲ್ಲ, ಅದೆಲ್ಲ ಆ ಶಿವನಿಚ್ಛೆ. ಸುಡು ಸುಡುಗಾಡು ಸುಡು ಬಿಸಿಲಲ್ಲೂ ಅಲೆದು ಬೆಳೆದ ಹಸುವು ಸುವಂದು, ಹಡೆದ ತಾಯಿ ಕಾದಿಹಳಿಲ್ಲಿ ಹರಿದ ಜೋಳಿಗೆಯ ಹಳೆ ನೆನಪಲ್ಲಿ, ವಿಧಿ ಬರಹ ಬರೆದ ಬ್ರಹ್ಮನಂತ ಕ್ರೂರಿ ದೊರೆ ಮಗನು ಜಗಕ್ಕೆ ಪರದೇಶಿ ನೋಡಿ, ಎದೆ ಹಾಲು ಕೊಡದ ಶಾಪ ಬೆನ್ನೇರಿ ಕೊರಗಿ ಹಳು ಕರುಳ ತೊರೆದ ಮಗುವ ತಾಯಿ. ಹ್ಮ್
देने के लिए मेरे पास कुछ नहीं है। इवन इष्ट दिन एण सुटो कई मसी मे साकु निम हर इटकोली निम केस कल्कोली बसवा ಎಡ ಸುಟ್ರೆ ಮಸಿ ಅಂಟುತ್ತೆ ನಮ್ಮ ಕೆಲಸದಲ್ಲಿ ರಕ್ತ ರಕ್ತ ಅಂಟುತ್ತೆ ಕೆರೆ ಕೆರೆಗ ಟೀಕೆ ಚುಡ್ಕೆ ಜಾವ್ अरे क्या देख रहे हो मिया चलो सेंड करो काम क्या करे भागो उसको पीछे इधर से दिया चुच दे कैसा गलत बुट है चल चल बेटा ಸತ್ತವ್ರ ಮನೆ ಮುಂದೆ ಬೆಂಕಿ ಹಾಕದ್ ಸಂಪ್ರದಾಯ ನೀವ್ ಬೇರೆ ಸಂಖ್ಯೆ ಜಾಸ್ತಿ ಇದೀರ ಅದಕ್ಕೆ ಬೆಂಕಿ ಜಾಸ್ತಿ ಆಗ್ತದೆ ಕಿತ್ನಾ ಫೈಟ್ ಕಿಯಾರೆ 20 40 60 90 ಮೇರಾ 200 ಫೈಟ್ 200 ಫೈಟ್ ಮಾಡಿದಿನಿ ಜಾಕೆ ವಾರಣಾಸಿ ಮೇ ಪೂಚ್ ಈ ಇಸ್ಮಾಯಿಲ್ ವದೆ ಹೇಗಿರುತ್ತೆ ಅಂತ ಹೇಳ್ತಾರೆ ಬಾತ್ ಏ ಕಿ ತೇರಾ ಮಾರ್ಕ ಟೇಸ್ಟ್ ಬೋಲ್ನೆ ವಾಲೆ ತುಂಬಾ ಜನ ಇರ್ಬೋದು ಆದ್ರೆ ನನ್ನೇ ಟೇಗ್ ಇರುತ್ತೆ ಅಂತ ಬೋಲ್ನೆಕೋ ಇಲ್ಲಿ ಯಾರು ಇಲ್ಲ ಯಾಕಂದ್ರೆ ನನ್ ಕೈಲಿ ಒದೆ ತಿಂದ ಮೇಲೆ ಯಾರು ಬದುಕಿಲ್ಲ ದೇಖಿಲೇಂಗೆ ಕಾಟಲರ ಸಾಲೇಕೋ
मार दिया क्या रहा है? हुक्सुद्रे ना हूँ ना। 20 साल से इंतजार कर रहा हूँ। बोल रहे हैं। सूर्य ना साइस दिन रहो, भगोड़ रहो। ये लोनो मुक्से दिने। नन कल होड़स को बैको अंदर नाटी मोटे तिंदर बैको। इन नन नन होड़ी बैको अंतंदर है। आ नील कंटन अत्रा वारा पढ़ कोंड बंदर बैको। ಇಲ್ಲಿ ದೇವಸ್ಥಾನದಲ್ಲಿ ಬರೋ ಗಂಧದ ಕಡ್ಡಿ ಹೊಗೆಗಿಂತ ಸ್ಮಶಾನದಲ್ಲಿ ಬರೋ ಕಟ್ಟಿಗೆ ಹೊಗೆನೆ ಜಾಸ್ತಿ. ಇಲ್ಲಿನ ಸ್ಮಶಾನನ ಘಾಟ್ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಎರಡು ಘಾಟ್ಗಳಿವೆ, ಒಂದು ಮಣಿಕರ್ಣಿಕಾ ಘಾಟ್, ಮತ್ತೊಂದು ಹರಿಶ್ಚಂದ್ರ ಘಾಟ್. ಇದು ಮರಗಳು ಮನುಷ್ಯನ ಮೇಲೆ ಸೇಡು ತೀರಿಸ್ಕೊಳ್ಳೋ ಜಾಗ ಅಂತಾನೂ ಹೇಳ್ಬೋದು. ಮನುಷ್ಯ ಸೌದೆನ ಕಡಿದ್ರೆ ಸೌದೆ ಮನುಷ್ಯನ ಸುಟ್ಟಾಕತ್ತೆ. ಇಲ್ಲಿ ಹೆಣ ಬೀಳಲಿ ಅಂತ ಹದ್ದುಗಳು ಹಾರಾಡ್ಕೊಂಡು ಕಾಯ್ತಿದ್ರೆ ಅದಕ್ಕಿಂತ ಹೆಚ್ಚಾಗಿ ಕೆಲವು ಜನ ಅದೇ ಹೆಣನ ಸುಡೋಕ್ಕೋಸ್ಕರ ಕಿತ್ತಾಡ್ಕೊಂಡು ಸಾಯ್ತಿರ್ತಾರೆ. ಇಲ್ಲಿ ಟೆಂಡರ್ ತಗೊಳ್ಳೋಕ್ಕೋಸ್ಕರ ಕೌಂಟೆ ಮಾಡಿದ್ರಷ್ಟು ಕೊಲೆಗಳು ನಡೆದು ಹೋಗಿದೆ. ಈ ಘಾಟ್ಗಳನ್ನ ಆಳ್ತಿದ್ದು ರತನ್ಭಾಯ್. ರತನ್ಭಾಯ್ ಕಂಟ್ರೋಲಲ್ಲಿದ್ದ ಘಾಟ್ಗಳಲ್ಲಿ ಹೆಣ ಸುಡ್ತಿದ್ದ ಸೂರ್ಯ ಅನ್ನೋ ಚಿಕ್ಕ ಹುಡುಗ ಇವತ್ತು ಅವನೆದುರಿಗೇನೆ ಬೆಳೆದು ಘಾಟ್ಗಳ ಟೆಂಡರ್ ಕಿತ್ಕೊಂಡು ಅದನ್ನು ಆಳ್ತಿದ್ದಾನೆ. ಇಲ್ಲಿ ಹೆಣದ ಮೇಲೆ ನೊಣ ಕೂತ್ಕೊಳ್ಳೋಕ್ಕೂ ಮೊದಲು ಸೌದೆ ರೆಡಿಯಾಗ್ಬಿಡುತ್ತೆ. ಮೊಹಮ್ಮದ್ನಿಂದ ಪ್ರಾಪರ್ಟಿ ಡೀಲ್ ಮಾಡೋದು ಕಲ್ತಿದ್ದ ಸೂರ್ಯ ಇವತ್ತು ವಾರಣಾಸಿಯಲ್ಲಿ ಲಿಟಿಗೇಷನ್ ಪ್ರಾಪರ್ಟಿನ ಚಿಟಿಕೆ ಹೊಡೆಯೋಷ್ಟರಲ್ಲಿ ಡೀಲ್ ಮಾಡಿ ಮುಗಿಸೋಷ್ಟು ಬೆಳೆದು ನಿಂತಿದ್ದಾನೆ. ಇಡೀ ಜಗತ್ತಿಗೆ ಉರಿಯೋದು ಒಬ್ಬ ಸೂರ್ಯ, ಆದರೆ ವಾರಣಾಸಿಗೆ ಮಾತ್ರ ಇಬ್ಬರು. ಈ ಸೂರ್ಯನ ರಣತೇಜಸ್ಸಿನ ಮುಂದೆ ಸರಿಸಾಟಿಯಾಗಿ ನಿಲ್ಲೋಕ್ಕೆ ಇಡೀ ವಾರಣಾಸಿಯಲ್ಲಿ ಯಾರೂ ಇಲ್ಲ. ये दो वहाँ और दो यहाँ. हाँ, सलाम सूर्य भाई. सब ठीक है ना? सलाम बाबा. ठीक हो भाई? राम राम भाई. साला फिर से मजाक. साले तेरे वजह से दो बार मरते मरते बच गया. अगली बार ऐसे करेगा ना जलाकर राख कर दूंगा. चुप जा रहे. अबे लाश फेंकते फेंकते खुद लाश बन गया तू. ए, नावेन डेली एनागल जोते रहती हूँ. नीवेन रंबे वरोशे मैंने के जोते नहीं रहती रहा. नाव एनागल तरती वस्ते न्यू सूट साई तेरा ला. ए, क्या हुआ? अच्छा मोदी को बे ಪಲ್ಲವಿ, ಸೈನಿಕುಳ ನಮ್ ಪೋಸ್ಟ್ನೆಲ್ಲ ಹೆಂಗ್ ಹಾಳ್ ಮಾಡದೆ ನೋಡು. ನಂಗೆ ಏನ್ ಮಾಡ್ಬೇಕು ಅಂತ ತೋಚ್ತೆ, ನಿಂಗ್ ಫೋನ್ ಮಾಡ್ದೆ ಕಣವ. ಅಲ್ಲ ಭೀಮಣ್ಣ, ಆಸೆ ಆಸ್ತಿ ಮಾಡ್ತು, ದುರಾಸೆ ನಾಶ ಮಾಡ್ತು ಅನ್ನೋ ಗಾದೆ ಕೇಳಿಲ್ವೆ? ಏನೋ ಕಮ್ಮಿ ದುಡ್ಡು ಯಾವ್ದೋ ಕೆಮಿಕಲ್ ತಂದು ಹಿಂಗ್ ಹಾಕಿದ್ಯಲ್ಲ, ಭೂಮ್ ತಾಯಿ ಸತ್ವ ಹಾಳಾಗಕ್ಕಿಲ್ವಾ? ಏನೋ ತೆಪ್ಪಾಗೋಯ್ತು ಕಣವ. ನಿಂಗೆ ಬರೀ ಮುದ್ದೆ ಕೊಟ್ರೆ ತಿಂತೀಯಾ? ಬರೀ ಮುದ್ದೆ ಹೆಂಗವ ತಿನ್ನೋದು? ನೆಂಚ್ಕೊಳಕ್ ಸಾರ್ ಬೇಡ್ವೆ? ಬರೀ ಸಾರ್ ಕೊಟ್ರೆ ಓಹೋ, ಹಂಗೆ ಎಲ್ಲ ಬೇಕು ತಾನೆ? ಮುದ್ದೆ ಸಾರು ಜೊತೆಗೆ ನೀರು ಬೇಕು. ಎಲ್ಲ ಎಷ್ಟೆಷ್ಟ್ ಬೇಕೋ ಅಷ್ಟಷ್ಟೇ ಇರ್ಬೇಕು. ಹಂಗೆ ನಮ್ ಭೂಮ್ ತಾಯಿನೂವೆ. ನಮ್ಮ ಮನೆಗ್ ಹೋಗಿ ಎರಡ್ ಬಾಟ್ಲು ಹಳೆ ಗಿಡದ ಔಷಧಿ ತಂದ್ಕೊಡ್ತೀನಿ, ಮೂರ್ ದಿನಕ್ಕೆ ಒಂದ್ಸಲಿ ಹಾಕು. ಹಂಗೆ ಎರಡ್ ಗಾಡಿ ತಿಪ್ಪೆ ಗೊಬ್ಬರ ತಂದಾಕು, ಅದೆಂಗ್ ಫಸಲು ಬರಲ್ಲ ನಾನು ನೋಡ್ತೀನಿ. ಆಯ್ತು ಕಣವ. ಏ ಬುಡವ, ನಾಳೆ ಆಳುಗಳೆಲ್ಲ ಕರೆಸ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತೀನಿ. ಆಳ್ ಮಾಡಿದ ಹಾಳು, ಮಗ ಮಾಡಿದ ಮಧ್ಯಮ, ತಾನ್ ಮಾಡಿದ ಉತ್ತಮ. ಗೊತ್ತಾಯ್ತು ತಾನೆ? ಕೈ ಹಾಕು. ಹಲೋ, ಯಾಕ್ಲ ಫೋನ್ ತೆಗಿಲಿಲ್ಲ? ಲೇ, ನಂಗೆ ನಾರ್ಮಲ್ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಕ್ಕಿಲ್ಲ ಅಂತ ಗೊತ್ತಾನೆ. ಆಯ್ತು ಬಿಡಪ್ಪ, ವಿಡಿಯೋ ಕಾಲೇ ಮಾಡ್ಬೇಕು, ಬೊಡ್ಡತ್ತದೆ.
ಟೆಕ್ನಾಲಜಿ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ರಲ್ಲ ಕೇಳಿಸ್ತಾ ಮೇಕ್ ಬತ್ತೀನಿ ಟಕ್ ಆಗ್ಬಿಟ್ರೆ ಮಂಗ್ ನನ್ ಮಗ ಕಂಡ ಕಾಣಿಸ್ತಿಯಲ್ಲ ನೀನು ಅಷ್ಟಯ್ಯ ತಾಳ ತಳ್ಯಾಕ ಸರಿಯಾಗಿ ಸಿಕ್ತಾ ಇಲ್ಲ ಎಂತ ಫೋನ್ ಇಟ್ಕೊಂಡಿದ್ದೀಯಾ ಏನೋ ಸಿಕ್ತಾ ಇಲ್ಲ ಕಟ್ ಮಾಡ್ಲಾಕ ಮಿಸ್ ಆಗ ಒಂದು ಚಿ ಮುಂದೆ ಇಟ್ಟಿರೋ ಗುಡ್ಡೆ ಮಾಂಸ ಆಗ್ಬಿಡ್ತಿದೆ ಹರ ಹರ ಮಹಾದೇವ ಬತ್ತಾರಿರೋ ಘರ ಘರ ಮಹಾದೇವ ಶಂಭೋ ಶಂಕರ ತಾಯಿ ಚೆನ್ನಾಗಿದ್ದೀರಾ ಹಾಕಿ 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 ಚೆನ್ನಾಗಿರಿ ನೀವು ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಸಾಕೇನಪ್ಪ ಸಾಕೇನಾ ಸಾಕಂತೆ ಬಾವಾ ಸಂಕ್ರಾಂತಿ ಪೂಜೆಗೆ ಹೋಗೋ ಹೊತ್ತಾಯ್ತಂತೆ ನೀವು ಹೊರಡ್ಬೇಕಂತೆ ತಾಯಿ ತಾಯಿ ಬತ್ತಿಯೋಮ್ಮ ಬತ್ತಿಯೋಮ್ಮ ಬಾರೋ ಲಕ್ಷ್ಮಿ ಬಾರಪ್ಪ ಎಷ್ಟೋ ವರ್ಷ ನಮಗೆ ಸಹಾಯ ಮಾಡಿದ್ದಾರೆ ನಮ್ಗೆ ಅಂತ ಹೋರಾಡ್ತಾ ಇದ್ದಾರೆ ಒಬ್ಬ ತಂದೆಗೆ ಇಡೀ ಜಗ ಹಿಂದೆ ಇದ್ರು ಒಬ್ಬ ಮಗ ಜೊತೆಯಲ್ಲಿದ್ದಾಗ ಸಿಗೋ ಬಲನೇ ಬೇರೆ ನೀನ್ ಹೇಳೋದು ನಿಜ ಅವ್ರಿಗೂ ಒಬ್ಬ ಮಗ ಇದ್ದಿದ್ರೆ ಅವ್ರಿಗಾಗಿ ಈ ಊರ್ಗಾಗಿ ಮಚ್ಚಿಡಿತಿದ್ದ ನಮ್ ಕಷ್ಟ ಕಾಯ್ತಿದ್ದ ಹೌದು ನೋಡಿ ದೊರೆ ಹೆಂಗವ್ರೆ ದೊರೆ ಹುಷಾರಾಗವ್ರೆ ಯಾರು ಭಯ ಪಡೋದ್ ಬೇಕಾಗಿಲ್ಲ ನಾಳೆ ಬಂದು ನಿಮ್ಮನ್ನ ನೋಡ್ತಾರೆ ಈಗೆಲ್ಲ ಹೊರಡಿ ಸೂರ್ಯ ಏನ್ ಜೊತೆ ಕರ್ರ ಸೈ ನೈ ಓ ಏನು ಬಹಳ ದೌಲತ್ ತೋರಿಸ್ತಾ ಇದೀಯಾ ಈ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ನೀನು ನನಗೆ ಪ್ರಾಪರ್ಟಿ ಡೀಲ್ ಮಾಡ್ಕೊಟ್ಟಿದ್ಯಾ ನಾನು ನಿನಗೆ ದುಡ್ಡು ಕೊಡ್ಬೇಕು ನಿಜ ಅರೆ ಕಂಪೈಸ ಹೋತಾ ತೋ ಕಪ್ ಕದೇದೇತಾ ನೀನ್ ಕ್ಲಿಯರ್ ಮಾಡ್ಕೊಟ್ಟಿರೋ ಆ ಲಿಟಿಗೇಷನ್ ಪ್ರಾಪರ್ಟಿ ಏನಾರು ಕಾನೂನು ಪ್ರಕಾರ ಹೋದ್ರೆ
ನಿನ್ನೂ ಒಳಗ್ ಹಾಕ್ತಾರೆ, ನನ್ನನ್ನು ಒಳಗ್ ಹಾಕ್ತಾರೆ. ಹಾಗಂತ ದುಡ್ಡು ಕೊಡೋದ್ರಲ್ಲಿ ಯಾವತ್ತೂ ನಾನು ಮೋಸ ಮಾಡಿಲ್ಲಪ್ಪ. ಗೊತ್ತಿಲ್ಲಪ್ಪ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಾರಲ್ಲ ನಿನ್ನ ಚೇಲಾಗಳು ಮತ್ತೆ ನಿನ್ನ ಸಾಕದವರು ಎಲ್ಲಾರನು ನನ್ನ ಕಡೆಯವರು ಕಚಕ್ ಅಂತ ಕತ್ತರಿಸ್ಬಿಡ್ತಾರೆ. ಇನ್ನು ಒಂದು ಮಾತಾಡಿದ್ರು ಉಸಿರು ನಿಂತೋಗುತ್ತೆ. ಕ್ಯಾ ಕೇಳ ರೋ ಕ್ಯಾ? ಲಿಟಿಗೇಷನ್ ಪ್ರಾಪರ್ಟಿ ಕೋ ಡೀಲ್ ಕರ್ನೆ ಕಾ ಕಿತ್ನಾ ಮುಷ್ಕಿಲ್ ಹೈ ಮಾಲೂಮೆನಾ? ಸೈಟ್ ಇರೋ ಏರಿಯಾಲಿ ಹಗಲು ರಾತ್ರಿ ರೌಂಡ್ ಹೊಡಿಬೇಕು, ಟೈಮ್ ನೋಡಿ ಹಾಕಿರೋ ಬೀಗನ ಹೊಡಿಬೇಕು, ಯಾರು ಏನು ಅಂತ ಕೇಳಕ್ ಬರೋರ್ ಬುರಡೆ ಹೊಡಿಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಲಂಚ ಹೊಡಿಬೇಕು, ಇನ್ನು ರೌಡಿಗಳನ್ನ ಚೂ ಬಿಟ್ರೆ ಗುಟ್ಟ ಹೊಡಿಬೇಕು. ಇಷ್ಟೆಲ್ಲಾ ಕಷ್ಟಪಟ್ಟು ನಾನು ನಿನಗೆ ಪ್ರಾಪರ್ಟಿ ಡೀಲ್ ಕ್ಯಾತೋ ಸಲ ಜಬ್ ತುಮ್ ದೇತೋ ನಾನು ಇಸ್ಕೋಬೇಕಾ? मैं बोल रहा हूँ ना, मेरे पास कुछ भी नहीं है. तेरे पास कुछ भी नहीं है क्या? राइट चटो. आजा आजा बेटा, आज दे दे यार. अरे यार थैंक यू बेटा. इद यार द प्रॉपर्टी निंदे ताने इदन मारी दुड तगुंबा अदन मारोदक होगबहुदु, आदरे नानु वापस बरोदक आगोल्ल. क्यों? नेन कैल पत्र इदेयल्ल, ಸರ್ವೆ ನಂಬರ್ 26/53. ಆ ಜಾಗ ಒಂಥರ ಕಟುಕರ ಸಾಮ್ರಾಜ್ಯ ಇದ್ದ ಹಾಗೆ. ಆ ಜಾಗಕ್ಕೆ ಹೋಗೋದು ಒಂದೇ, ಯಮಲೋಕಕ್ಕೆ ಟೂರ್ ಹೋಗೋದು ಒಂದೇ. ಅಲ್ಲಿ ಬೋರ್ ಹಾಕಿದ್ರೆ ನೀರು ಚಿಮ್ಮಲ್ಲ, ರಕ್ತ ಚಿಮ್ಮುತ್ತೆ. ಅಲ್ಲಿ ಮಳೆ ಬೀಳೋದು ಬೆಳೆ ಬೆಳೆಯೋದಕ್ಕಲ್ಲ, ಮಣ್ಣಿಗಂಟಿದ ರಕ್ತನ ಕೊಳೆಯೋದಕ್ಕೆ. ಆ ಜಾಗಕ್ಕೋಸ್ಕರ ಎಷ್ಟೋ ಜನ ರಕ್ತ ಸುರಿಸಿಬಿಟ್ಟಿದ್ದಾರೆ. ಏ ಸೂರ್ಯ, ಆ ಮಣ್ಣಿಗೆ ಕಾಲಿಡೋ ಧೈರ್ಯ ಮಾಡಬೇಡ. ಅಲ್ಲಿ ಮೊಲಾನು ಮಾಂಸ ತಿನ್ನೋಕೆ ಕಾಯ್ತಾ ಇರುತ್ತೆ. ಯಾವ ಸೂರ್ಯ ಡರ್ಗ ಯಾಕೆ? ಪಾಪ ಹೆದರು ಬಿಟ್ಟ. ಎದುರುಗಡೆ ಇರೋನ್ ಕಣ್ಣಲ್ಲಿ ಭಯ ಹುಟ್ಟಾಕ ಅವನ್ಗೆ ನೀನ್ ಹೇಳಿದ ಯಾವುದು ಅಂಟಲ್ಲ. ಕೆಳಗಡೆ ಓಡಾಡೋ ನಾಯಿ ನರಿಗಳಿಗೆ ಊರು ಕಾಡು ಬಾರ್ಡರ್ ಬೌಂಡ್ರಿ ಅಲ್ಲ, ಮೇಲ್ಗಡೆ ಹಾರಾಡೋ ರಣಹದ್ದಿಗೆ ಇಡೀ ಭೂಮಿನೇ ಪ್ಲೇಟ್ ಮಿಲ್ಸ್ ಇದ್ದಂಗೆ. ಎಲ್ಲಿ ಯಾವ್ದನ್ನ ಯಾವಾಗ ಬೇಕಾದ್ರೂ ಆಯ್ಕೆ ಮಾಡ್ಕೊಳುತ್ತೆ, ನುಗ್ಗುತ್ತೆ, ಬೇಟೆ ಆಡುತ್ತೆ, ಕಿತ್ಕೊಂಡು ಬರ್ತಾ ಇರುತ್ತೆ. ಊರು ಯಾವುದು ಅಂತ ಹೇಳು. ಮಣಿಕರ್ಣಿಕಾ ಘಾಟ್ ಫುಲ್ ಆದರೂ ಪರವಾಗಿಲ್ಲ, ಇಡೀ ಊರಿಗೆ ಬೆಂಕಿ ಹಚ್ಚಿ ಆ ಯಮ್ಮಂಗೆ ಆರ್ತಿ ಎತ್ತಿ ಬರ್ತೀನಿ. ಗಜೇಂದ್ರಗಢ ಬೆಂಕಿ ಕೂಟಗಳ ತಂಡಿಸುವ ದರ್ಪ.
ಎಸೆಯೆಂದರೆ ಸಾಧಿಸಿ ಗೆದ್ದು ತೋರಿಸಪಂತ ಕಾಲವೇ ಕೆತ್ತಿರುವ ಆಯುಧ ಎದುರಿಗೆ ಬಂದು ನಿಂತ ಖರ್ಜನೆ ಚಂಕರಿಸಿ ಮುಗಿಲ ಮುಟ್ಟಿಸು ನೀತಿವಂತ ಒಪ್ಪಿಗೆ ಮಾತಿಟ್ಟರೆ ಸಾಕು ಜನಘೋಷಕ್ಕೆ ಇವ ಸ್ವಂತ ನೀ ಇರುವ ಕಳಿಗೆ ಕೆಟ್ಟೋರಾಗೆ ದೀಯ ಹೊರಗೆ ಭಯವೇ ಆತಂಕ ನೋಡು ನಿಂತೊನ್ನೆ ಮದ ಗಜ कितना लॉयर्स है यहाँ मगर एक भी मालूम नहीं है ना उधर देखो ब्रो इस जनर मध्य बिजी आगे अंद्रे ब्रिलियंट लॉयर है इरबेकु चल देखेंगे करेक्ट ಕೆಲಸ ಮಾಡಬೇಕು ನಮ್ಮ ಹಲೋ ಹಾ ಹೇಳ್ರಿ ಸರ್ ಆ ಡೌರಿ ಕೇಸ್ ಏ ನಿಮಗೆ ಎಷ್ಟು ಹೇಳ ಹಲೋ ಹೇಳಿ ಆ ನಮ್ದು ಒಂದು ಕೇಸ್ ಇದೆ ತಗೊಂತೀರಾ ಅದಕ್ಕೆ ಅಲ್ಲ ನಾವು ಇಲ್ಲಿ ಕೂತಿರೋದು ಏನು ಹೇಳಿ ಮಾಡಿ ಬಿಸಾಕ್ ಬಿಡೋಣ ಈ ಪ್ರಾಪರ್ಟಿ ಲಿಟಿಗೇಷನ್ ಅಲ್ಲಿ ಇದೆ ಓ ಈ ಜಾಗನ ಮಾರಿಸ್ಬಿಟ್ಟು ದುಡ್ಡು ಕೊಡಿಸಬೇಕು ಆಗುತ್ತಾ ಹಾ ಓಕೆ ಓಕೆ ಜಮೀನಿನ ಮೇಲೆ ಗ್ರಾಸ್ ಇಲ್ಲ ಅಂದ್ರೆ ಪರವಾಗಿಲ್ಲ ಕೇಸ್ ಇರಬೇಕು ಅವಾಗಲೇ ಜಮೀನಿಗೆ ಒಂದು ವ್ಯಾಲ್ಯೂ ತಲೆ ಕೆಡಿಸ್ಕೋಬೇಡಿ ಚಿಟ್ಕೆ ಹೊಡೆಯಷ್ಟರಲ್ಲಿ ನಿಮ್ಮ ಕೇಸ್ನ ಸಾಲ್ವ್ ಮಾಡ್ಕೊಡ್ತೀನಿ ನಿಮಗೆ ಡೌಟ್ ಇದ್ರೆ ನಮ್ಮ ಜೂನಿಯರ್ಸ್ ಕೇಳ್ರಿ ಹೇಳ್ರಮ್ಮ ಹೌದು ಸರ್ ಹೌದು ಸರ್ ಹಾ ಕ್ಲಾರಿಟಿ ಬಂತಲ್ಲ ಚೆಕ್ ಮಾಡ್ತೀನಿ ಕ್ಲಿಯರ್ ಆಗೋಯ್ತು ಕ್ಲಿಯರ್ ಆಗೋಯ್ತಾ ನನ್ನ ಗುಂಡಿ ತೋಡಕ್ಕೆ ಬಂದಿರೋದು ನೀವು ಅಂತ ಕ್ಲಿಯರ್ ಆಗೋಯ್ತು ನೋಡಿ ಈ ಜಾಗನ ಅವನು ಕಿತ್ಕೊಂಡಿದ್ದಾನೆ ಅಂದಮೇಲೆ ಇದನ್ನ ತಗೊಳ್ಳೋ ಗಂಡ್ಸಾಗ್ಲಿ ಮಾರೋ ಗಂಡ್ಸಾಗ್ಲಿ ಇನ್ನೂ ಹುಟ್ಟಿಲ್ಲ ಖಾಸ್ ಬಾತ್ ಹೇ ಅವನು ಇದನ್ನ ಕಿತ್ಕೊಳಕ್ ಒಂದ್ ದಿನದ ಮುಂಚೆ ನಾನು ಹುಟ್ಟಿದ್ದೀನಿ ಅನ್ಕೋ ನಿನ್ ಕೈಲಿ ಈ ಕೇಸ್ನ ಕ್ಲಿಯರ್ ಮಾಡಕ್ ಆಗತ್ತಾ ನನ್ ಕೈಲೇ ಅಲ್ಲ ಇಲ್ಲಿರೋ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ನಿಮಗ್ ಸಾಧ್ಯ ಆದ್ರೆ ಟ್ರೈ ಮಾಡಿ ಆಲ್ ದಿ ಬೆಸ್ಟ್ ಏ ಶಕೀಲ ಊರ್ಗೊಬ್ಳೆ ಇರ್ಬೋದು ವಕೀಲ ಗಲ್ಗಲ್ಲಿಗೂ ಸಿಗ್ತಾನೆ ಚಲೋ ಬ್ರೋ ಕರೆಕ್ಟ್ ಬ್ರೋ ಬೈ ಜೂನಿಯರ್ಸ್ ಏ ಜೂನಿಯರ್ಸ್ ಸರ್ ಅವನ ಮೇಲೆ ಇರೋ ಬರ ಕೇಸ್ ಅಲ್ಲ ಹಾಕ್ರಿ ಕೋರ್ಟಿಗೆ ಅಲ್ದ್ರೆ ಗೊತ್ತಾಗುತ್ತೆ ಶಕೀಲನ ವಕೀಲನ ಅಂತ ಸರ್ ಏ ಕೇಸ್ ತಗೋತೀರಾ ಇದನ್ನ ಹುಡ್ಕೊಂಡು ಹೋದ್ರೆ ನಿನಗೆ ಸರ್ವೆ ನಂಬರ್ ಸಿಗಲ್ಲ ಸಮಾಧಿ ನಂಬರೇ ಸಿಗೋದು ತಗೋ ಜಾಸ್ತಿ ಹೊತ್ತಿಲ್ಲಿರ್ಬೇಡ ನಿನಗೆ ಪ್ರಾಬ್ಲಮ್ ಅಣ್ಣ ನಿಮ್ಮ ಜಮೀನು ಹುಡ್ಕೊಂಡು ಯಾರೋ ಬಂದಿದ್ದಾನಣ್ಣ ಹತ್ತು ಗಂಟೆಗೆ ಲಾಸ್ಟ್ ಟ್ರೈನ್ ಇದೆ ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಹೋಗ್ಬಿಡಿ ಇಬ್ಬರ ಪ್ರಾಣ ಉಳಿಸಿದ ಪುಣ್ಯನಾದರೂ ನನಗೆ ಸಿಗುತ್ತೆ ಎಲ್ಲವನು ಇಲ್ಲ ಎಲ್ಲೋ ಇದ್ರಲ್ಲ ಇದೆಲ್ಲ ಕಾಮನ್ ಬನ್ನಿ ಆ ಕಡೆ ಹೋಗೋಣ ಅಲ್ಲ ಅದು ಏನು ಅಂತ ಹೇಳ್ತಿದ್ದೀನಲ್ಲ ಬನ್ನಿ ನನ್ನ ಮಾತು ಕೇಳಿ ಬನ್ನಿ ಬೇಗ ಬನ್ನಿ ನೀನ್ ಕೇಳ್ತಿರೋ ಜಾಗನ ಅಲ್ಲೊಬ್ಬ ಆಲ್ರೆಡಿ ಫೋರ್ಜರಿ ಮಾಡಿ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ ಯಾರದು ಕಂಸನ ಕೈಲಿರೋ ಕತ್ತಿ ವೀರಭದ್ರ ಸರ್ವೆ ನಂಬರ್ 26 ಅದು ಬರೀ ಒಂದು ಜಾಗ ಅಲ್ಲ ಅದೊಂದು ಊರು ಹೆಸರು ವೀರಗಲ್ಲು ಸುತ್ತಮುತ್ತ ನೂರಾರು ಹಳ್ಳಿಗಳ ಮಣ್ಣಲ್ಲಿರೋ ಸತ್ವಕ್ಕಿಂತ ವೀರಗಲ್ಲು ಮಣ್ಣಲ್ಲಿರೋ ಫಲವತ್ತತೆ 10 ಪಟ್ಟು ಜಾಸ್ತಿ ವೀರಭದ್ರ ಹರಿಸ್ತಾ ಇದ್ದ ಸಣ್ಣ ಪ್ರಮಾಣದ ನೀರಲ್ಲೇ ಬೇಕಾದಷ್ಟು ಬೆಳೆ ಆಗ್ತಾ ಇತ್ತು ವೀರಭದ್ರ ಈ ವೀರಗಲ್ಲನ್ನು ತನ್ನ ಅಧೀನ ಮಾಡ್ಕೋಬೇಕು ಅಂತ ಆಸೆ ಪಟ್ಟು ಆ ಹಳ್ಳಿ ಜನಗಳ ಮೇಲೆ ದೌರ್ಜನ್ಯ ಮಾಡಿ ಅವರ ಜಮೀನುಗಳನ್ನ ಕಬಳಿಸ್ದ ಕೆಲವ್ರನ್ನ ಹೆದರ್ಸ್ದ ಇನ್ ಕೆಲವ್ರನ್ನ ಸಾಯಿಸ್ದ ಅವನ ಭಯಕ್ಕೆ ಆ ಮಣ್ಣನ್ನು ಬಿಟ್ಟು ಗುಳೆ ಹೋಗಿರೋರು ಸಾಕಷ್ಟು ಜನ ಸೈನ್ ಹಾಕೋದಕ್ಕೆ ಒಪ್ಪದೇ ಇರೋರ ಕೈ ಕತ್ತರಿಸಿ ಅವರ ಹೆಬ್ಬೆಟ್ಟು ಗುರುತನ್ನ ಒತ್ತಿಸ್ಕೊಂಡು ಅವ್ರ ಜಮೀನುಗಳನ್ನ ತನ್ನ ಹೆಸರಿಗೆ ಮಾಡ್ಕೊಂಡ ಓಡ್ ಹೋದವರ ಜಾಗಕ್ಕೆ ನಕಲಿ ಪತ್ರಗಳನ್ನ ಸೃಷ್ಟಿಸಿ ಇಡೀ ವೀರಗಲ್ಲನ್ನೇ ಸರ್ವೆ ನಂಬರ್ 26 ಆಗಿ ಬದಲಾವಣೆ ಮಾಡ ಈಗ ನೀನ್ ತಂದಿರೋ ಪತ್ರ ಈ ರೀತಿ ಗುಳೆ ಹೋದವರಲ್ಲಿ ಒಬ್ಬರದು ನಿನಗೆ ಜಾಗ ಬೇಕು ಅಂದ್ರೆ
ಆ ವೀರಭದ್ರನ ವಿರುದ್ಧ ಕೋರ್ಟಲ್ಲಿ ಹೋರಾಡಬೇಕು. ಇಲ್ಲ ನಿನಗೆ ದುಡ್ಡು ಬೇಕು ಅಂದ್ರೆ ಆ ಜಾಗನ ಮಾರಿ ನಿನಗೆ ದುಡ್ಡು ಕೊಡಿಸೋದಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರದು? ಕೃಷ್ಣನ ಕೈಲಿರೋ ಸುದರ್ಶನ ಚಕ್ರ, ಶಿವಗಡದ ಭೈರವ. ಅವ್ರ ಹತ್ರ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಗುಳೆ ಹೋದವ್ರ ಪತ್ರ ಲೀಗಲ್ ಅಂತ ಪ್ರೂವ್ ಮಾಡೋದಿಕ್ಕೆ ಅವರು ಆ ಜನಗಳಿಗೋಸ್ಕರ ಹೋರಾಡ್ತಿದ್ದಾರೆ. ಫ್ರೆಶ್ ಆಗ್ಬಿಟ್ಟೆ ನಾನು. ಅಮ್ಮ ಬ್ರೋ, ದೇಹಕ್ಕೆ ಅನ್ನ ಸಂಭಾಳಕ್ಕೆ ಏನಾಗ್ಲಿಲ್ಲ ತಾನೆ? ಅಮ್ಮರೆ ಹೊರಡಣ. ಸರಿ ನೋಡಿ. ಹಲೋ, ಇಲ್ಲಿ ಶಿವ ಕಡೆಗೆ ಹೆಂಗ ಹೋಗ್ಬೇಕು? ನಡ್ಕೊಂಡೋದ್ರೆ 8 ಮೈಲಿ, ಓಡ್ಕೊಂಡೋದ್ರೆ 4 ಮೈಲಿ. ಹಿಂದಿನ ಶಿವಗಡಮೆ ಯಾರನ್ನ ನೋಡ್ಬೇಕು? ಭೈರವ ಅಂತ ಇದಾರಲ್ಲ ಉನ್ಕೋ. ಅವ್ರು ನಿಮಗೆ ಗೊತ್ತಿರೋರ? ಅಲ್ಲ, ಗೊತ್ತಾಗ್ಬೇಕಾಗಿರೋರು. ಅಮ್ಮ, ನಾವು ಅಲ್ಲಿಗೆ ಹೋಗ್ತಿದ್ದೀವಿ, ಬನ್ನಿ ಬಿಡ್ತೀವಿ. ಎರಡೇ ನಿಮಿಷ ರೆಡಿ ಆಗ. ಬೇಗ ಬೇಗ ಚಲೋ. ಖುಷಿ ಪಡ್ಬೇಡ ಭೈರವ, ಸಾವೆದ್ರಿಗೆ ನಿನ್ನ ಸಾಯಿಸ ದ್ವೇಷ ಇನ್ನೂ ಕಮ್ಮಿ ಆಗಿಲ್ಲ. ನಿನ್ನವ್ರನ್ನ ಮುಗಿಸೋಕ್ ಗೊತ್ತಿರೋ ನನ್ನ ಬಂದೂಕಿನ ಕುಂಡಿಗೆ ನಿನ್ನೆದೆ ಸೀಳಕ್ಕಾಗ್ತಿರ್ಲಿಲ್ವಾ? ಹುಲಿನ ಬೇಟೆ ಆಡ್ಬೇಕು, ನರಿನಲ್ಲ. ಹುಲಿನ ನರಿನ ತೋರಿಸ್ತೀರಿ? ಬಿಟ್ಟು ನೋಡಕ್ ಹೇಳು. ರಕ್ತನ ಪೂರ್ತಿಯಾಗಿ ಭೂಮಿ ತಾಯಿ ಕುಡೀಲಿ, ಆಮೇಲೆ ಹೆಣಾನ ಗಜೇಂದ್ರ ಗಡಕ್ಕೆ ಎಷ್ಟು ಬಂದ್ರು. ಭೂಮಿ ತಾಯಿಗೆ ರಕ್ತ ಕುಡಿಸ್ತಾವನೆ ಅಂದ್ರೆ ಇನ್ ನೀವು ನಮ್ಗೆ ಭೂಮಿ ಮಾರಿ ದುಡ್ಡು ಕೊಡ್ತಾನ? ನಾವು ತಪ್ಪಾಗಿ ಜಾಗಕ್ಕೆ ಬಂದ್ವಿ. ಸರಿಯಾಗಿರೋ ಜಾಗಕ್ಕೆ ಬಂದಿದೀವಿ. ನಮ್ಮೂರಲ್ಲಿ ನಾವೇ ಹೇಗೋ, ಈ ಊರಲ್ಲಿ ಇವ್ರಂಗನ್ಸುತ್ತೆ. ಹೊಸ ತಹಶೀಲ್ದಾರ್ ಬಂದಿದ್ದಾರೆ, ಅವ್ರು ನಮ್ಮ ಪರವಾಗಿ ಇದ್ದಾರೆ. ಈ ಸಲ ತೀರ್ಪು ನಮ್ಮ ಪರವಾಗಿ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ದೊರೆ. ನಿಮ್ಮೆಲ್ಲರಿಗೂ ಭೂಮಿ ಕೊಡಿಸೋ ಜವಾಬ್ದಾರಿ ನಂದು. ನನಗೆ ಭೂಮಿ ಬೇಡ, ದುಡ್ಡು ಬೇಕು. ಸರ್ವೆ ನಂಬರ್ 26/53. ಶಿವಗಡದ ಭೈರವನ ಹತ್ರ ಹೋದ್ರೆ ಭೂಮಿ ಮಾರಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು. ಹೆಸರು ಕರಿತೀಯ? ಹೆಸರಿಟ್ಟಿರೋದೇ ಕರೆಯೋದಕ್ಕೆ ತಾನೆ. ನಿನ್ನ ದೌಲತ್ ನಂಗಿಷ್ಟ ಆಯ್ತು. ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ, ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನು ಭೂಮಿ ಮಾರಿ ದುಡ್ಡು ಕೊಡ್ಸೋನಲ್ಲ,
ಭೂಮಿಗೋಸ್ಕರ ಹೋರಾಡೋನು. ಇವರೆಲ್ಲ ಭೂಮಿಗೋಸ್ಕರ ಹೋರಾಡೋನು. ನೀನು ಭೂಮಿ ನಿನಗೆ ಬೇಕು ಅಂದ್ರೆ ಹೋರಾಡು, ಇಲ್ಲ ಊರು ಬಿಡು. ಊರು ಬಿಡ್ತೀನಿ, ಭೂಮಿನ ಮಾರೇ ಊರು ಬಿಡ್ತೀನಿ. ಭಯ್ಯ, ಈ ಊರಲ್ಲಿ ಉಳ್ಕೊಳ್ಳಕ್ಕೆ ನಮ್ಗೆ ಜಾಗ ಸಿಗುತ್ತಾ? ಅಂತದೇ ಅದು ಇಲ್ಲ, ಊರ ಹೊರಗಡೆ ದೇವಸ್ಥಾನ ಐತೆ, ಬೇಕಾದ್ರೆ ಅಲ್ಲಿ ಉಳ್ಕೊಳ್ಳಿ. ಅವರಿಲ್ಲೇ ಉಳ್ಕೊಳ್ಳಿ. ಅವ್ರ ಎದುರು ಹಾಕೊಂಡು ಬಂದಿರೋದು ವೀರಭದ್ರನ್ನೇ, ಆದ್ರೂ ಸಹಾಯ ಕೇಳ್ಕೊಂಡು ಬಂದಿರೋದು ಈ ಊರ್ ದೊರೆನ. ನಾಳೆ ಏನಾದ್ರೂ ಅವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ನಮ್ಮೂರ್ ದೊರೆಗೆ ತಾನೇ ಕೆಟ್ಟ ಹೆಸರು. ಯಾರು ಏನು ಅಂತ ಗೊತ್ತಿಲ್ಲ, ಇವ್ರನ್ನೆಲ್ಲ ಮನೇಲಿಟ್ಕೋಬೇಕು. ನಿಮ್ ಬಗ್ಗೆ ಮರುವಾದ ಇಲ್ಲದೆ ಮಾತಾಡ್ದವನ್ನ ಮನೇಲಿ ಇಟ್ಕೊಂಡು ಉಪಚಾರ ಮಾಡ್ತಾ ಇದ್ರಲ್ಲ ಪಲ್ಲವಿ. ಎಲ್ಲೋ ಬೆಳೆ ಹಾಳಾಗೈತೆ ಅಂತ ಫೋನ್ ಬಂದಿತ್ತು, ಡಾಕ್ಟರ್ ಕೆಲಸ ಮಾಡಕ್ ಹೋಗಳಿ. ಅವನು ನೋಡಿದಾಗ ಅವನ ವಯಸ್ಸಲ್ಲಿ ನನ್ನನ್ನು ನಾನೇ ನೋಡ್ದಂಗಿತ್ತು. ತಗೊಳ್ಳಿ ಅಜ್ಜರೇ. ಯಾಕೆ ಹಾಕೋಬಾರ್ದ? ನನಗೆ ಹಿಂಗ್ ಕುಡ್ದೆ ಅಭ್ಯಾಸ. ಈ ಸರ್ವೆ ನಂಬರ್ 26 ಇಲ್ಲೇ ಎಲ್ಲೋ. ಸರ್ವೆ ನಂಬರ್ 26 ಹಂಗೆ ಮುಂದಕ್ಕೆ ಹೋಗಿ ಬಲಕ್ ತಗೊಳ್ಳಿ, ಆಮೇಲೆ ಎಡಕ್ ತಗೊಳ್ಳಿ, ಸ್ವಲ್ಪ ದೂರ ಹೋಯ್ತಾ ಇದ್ದಂಗೆ ಸಿಗ್ತದೆ. ಇಲ್ಲೇ ಎಲ್ಲೋ ಅಂದಂಗಿತ್ತಲ್ಲ. ಕುರಿಗಳು ಬಂದ ನೋಡ್ಲಿಲ್ಲ ನಾನು. ನಾನೇನ್ ಜನಗಳ ಮೇಲೆ ಹತ್ತಿಲ್ಲ, ಕಬ್ಬೆಲ್ ತಾನೇ ಹೋದ್ರೆ ಹೋಗ್ಲಿ ಬಿಡು. ಒಂದ್ ಪಕ್ಷ ಮನುಷ್ಯರ ಮೇಲೆ ಹತ್ತಿದ್ರು ಸುಮ್ನಿರ್ತೀನಿ, ಉಳ್ಮೆ ಮಾಡೋ ಮಣ್ಣು ಬೆಳ್ ನಿಂತಿರೋ ಕಬ್ಬು ಇವೆಡ್ರಲ್ಲಿ ಒಂದಕ್ಕೇನಾರು ಆದ್ರೆ ಜೀವ ತೆಗ್ದ್ಬಿಡ್ತೀನಿ. ಬಾ, ಹಾಳ್ ಮಾಡಿರೋ ಕಬ್ಬನ್ನೆಲ್ಲ ಸರಿ ಮಾಡ್ಬಾ. ಇಲ್ವಾ ಹಾಳಾಗಿರೋದ್ನ ಎಲ್ಲಿಂದ ಸರಿ ಮಾಡಕ್ ಆಗುತ್ತೆ? ಅದೆಷ್ಟು ದುಡ್ಡು ಹೇಳು, ಬಿಸಾಕ್ತೀನಿ. ಏನು ದುಡ್ಡು ಬಿಸಾಕ್ತೀಯ? ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಕಬ್ಬನ್ ಜ್ಯೂಸ್ ಕುಡಿದು ಸ್ಟೈಲ್ ಆಗಿ ಬಿಸಾಕ್ ಹೋದಂಗಲ್ಲ ಕಬ್ಬ ಬೆಳೆಯೋದು. ಮಣ್ಣ ಉಳ್ಮೆ ಮಾಡಿ ಪಟ ಹೊಡೆದು ಬಿತ್ತನೆ ಮಾಡಿ ಮುರಿ ಕಟ್ಟಿ ದಿನ ನೀರಾಯಿಸಿ ಕಳೆ ಕಿತ್ತು ತಾಯಿ ಮಗುನ ಹಡ್ದಂಗೆ 10-11 ತಿಂಗಳು ಬೆಳೆಸಿರ್ತೀವಿ. ಇಷ್ಟ ಕಷ್ಟ ಇದೆ ಕಬ್ಬ ಬೆಳೆಯೋದು, ಹಿಂಗ್ ನುಗ್ಗಿ ಬೆಳೆ ಹಾಳು ಮಾಡಿದ್ದಲ್ದೆ ನನ್ ಮೇಲೆ ದಬಾಯಿಸ್ತೀಯ. ಇನ್ನೊಂದ್ ಸತಿ ಪಲ್ಲವಿ ಸವಾಸಕ್ ಬಂದ್ರೆ ಪಲಾವ್ ಪಲಾವ್ ಆಗೋಗ್ತೀಯ. ಹೆಣ್ಮಗಳು ಹೊಡೆದಿಡ್ಬಿಟ್ಟೆ ಕ್ಯಾ ಮಾರೇಗಿ ಕ್ಯಾ ಮುಜಾ ಮಾರೇಗಿ ಮಾರ್ ಗಂಡು ಗನ್ ತರ ಇರಬೇಕು, ಹೆಣ್ಣು ಹಣ್ಣು ತರ ಇರಬೇಕು. ಹಳ್ಳಿ ಹುಡುಗಿರು ನೋಡಕ್ ಸ್ವಲ್ಪ ಸಖತ್ತಾಗೇ ಇರ್ತಾರೆ ಅಂತ ಕೇಳಿದ್ದ, ನಿನ್ನ ನೋಡಿದ್ಮೇಲೆ ಪ್ರೂವ್ ಆಗೋಯ್ತು. ಎಡವ ವಯಸ್ಸೇ ಇದು, ಸ್ವಲ್ಪ ಹುಷಾರಾಗಿರು. ಸರ್ವೆ ನಂಬರ್ 26/53 ಜಾಗನೊಬ್ಬ ಕೇಳ್ಕೊಂಡು ಬಂದಿದ್ನಲ್ಲಣ್ಣ, ಅಲ್ಲಿ ಗೋಗವನ್ನ ಒಡೆದಾಕೋಷ್ಟ್ರಲ್ಲಿ ಕೋರ್ಟಲ್ಲಿ ಗಲಾಟೆ ಶುರುವಾಯ್ತು, ತಪ್ಪಿಸ್ಕೊಂಡ್ಬಿಟ್ಟ. ಅವನ ಭೂಮಿನ ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವನ್ ಯಾರು ಅಂತ ಹುಡುಕಿ ಸಕ್ರಮ ಪ್ರವೇಶ. ದುಡ್ಡು ಬರೋವರೆಗೂ ಈ ಪ್ರಾಪರ್ಟಿ ಯಾರ್ದು? ನಮ್ದೇ.
This property belongs to Surya. Sounding kaisa hai re? Bahut badhiya bhai. Ya mannu nan kelkond bandidano. Ade mannal avanun hootaktini. ಮದುವೆಗ 5 ವರ್ಷದ ಮ್ಯಾಕೆ ಈಗ ದೇವ್ರ ತೈತಿನ ಮಗ ಆಗದೆ ಈಗ ನನ್ ಮ್ಯಾಗೆ ಅನುಮಾನ ಪಟ್ಕೊಂಡು ಮಗನ ಬೇಡ ಅಂತವ್ರಿ ಕಣವ. ಅವ್ವ ಈ ಮಗ ನನಗ್ ಬೇಡ, ಇದ್ ನನಗುಟ್ಟಿಲ್ಲ, ನಂತರನೂ ಇಲ್ಲ. ಇವಳೇನಾದ್ರೂ ನನ್ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಈ ಮಗನೆಲ್ಲಾದ್ರೂ ಬಿಸಾಕ್ಬಿಟ್ಟು ಬರ್ಲಿ, ಇಲ್ಲ ಅವಳ್ದಾರೆ ಅವಳಿಗೆ ನಂದಾರಿ ನನ್ಗೆ. ಸಂಬಂಧಗಳೆಲ್ಲ ಶ್ರೇಷ್ಠವಾದ ಸಂಬಂಧ ಅಂದ್ರೆ ಗಂಡ ಹೆಂಡತಿರ ಸಂಬಂಧ. ಸಂಸಾರನ ನಡೆಸಕ್ ಬೇಕಾಗಿರೋದು ದಿಂಬು ಆಸ್ಕೆ ಮಂಚ ಬೆಡ್ಶೀಟ್ ಅಲ್ಲ, ನಂಬಿಕೆ. ಏನ್ ಹೇಳ್ತಾ ಇದ್ದ ನೀನು? ಮಗು ನಿಂತರ ಅಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ಒಟ್ಟಲ್ಲಿರೋ ಮಗುಗೇನು ಆಕಾರ ಕೊಡಕ್ಕಾಗತ್ತಾ, ಬಣ್ಣ ಕೊಡಕ್ಕಾಗತ್ತಾ? ಹೆಂಡತಿ ಗಂಡನ್ ಮೇಲೆ ಸಂಶಯ ಪಟ್ರೆ ಇವ್ ನನ್ನ ಸ್ವತ್ತು, ಇವ್ ನನಗ್ ಮಾತ್ರ ಬೇಕು ಅಂತ. ಅದೇ ಗಂಡ ಹೆಂಡತಿ ಮೇಲೆ ಸಂಶಯ ಪಟ್ರೆ ಇವಳು ನನಗ್ ಬೇಡ, ಬೇರೆ ಅವಳು ಬೇಕು ಅಂತ. ಏಯ್, ನಿಮ್ಮಿಬ್ರಿಗೂ ಈ ಮಗು ಬೇಡ ಅಂದ್ರೆ ತಗೊಂಡಾಗ ಎಲ್ಲರೂ ಎತ್ಬಿಟ್ಟು ಬನ್ನಿ, ಯಾರೋ ಎತ್ಕೊಂಡು ಹೇಗೋ ಬೆಳೆಸ್ಕೋತಾರೆ, ಕೊನೆಗೆ ನಂತರ ಅನಾಥ ಆಗ್ತಾನೆ. ಯಾರೋ ಹುಟ್ಟಿಸಿದ್ರು, ಯಾರೋ ಬೆಳೆಸಿದ್ರು, ಈಗಿಲ್ಲಿದ್ದೀನಿ. ನನಗೆ ಗೊತ್ತಿರೋದಿಷ್ಟೆ, ನಾನು ಮಾತಾಡ್ತಿರೋದು ಕನ್ನಡ, ನನ್ನ ತಾಯಿ ಕನ್ನಡದವಳು, ನನ್ನ ಸಾಕಿದವನು ಒಬ್ಬ ಕನ್ನಡಿಗ. ಅನುಮಾನ ಬೆಳೆಸೋದನ್ನ ಬಿಟ್ಟು ಮಗುನ್ ಚೆನ್ನಾಗಿ ಬೆಳೆಸು, ಜೀವನ ಚೆನ್ನಾಗಿರುತ್ತೆ. ರತ್ನಮ್ಮ, ನನ್ನ ಮಾತಿನಿಂದ ನಿಮಗೇನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮನೆಗೆ ಬಂದಿರೋ ಗೆಸ್ಟ್ ಇವರೇನಾ? ನೋಡ್ಕೋತೀನಿ. ಅಲೋ ಭಯ್ಯ, ನೀರನ್ನ ಲೋಟಕ್ಕೆ ಹಾಕಿ ತಟ್ಟೆಗೆ ಯಾಕೆ ಹಾಕ್ತಿದ್ದೀರಾ? ಇದು ನೀರು, ಇದು ಸಾರು. ಇದೇನಿದು? ಕಪ್ಪಗಿದ ದಪ್ಪಗಿದ ಬಾಯ್ಲೆಟ್ರ್ ಮೆತ್ತಗಿದ ನೋಡಕೊಳ್ಳೆ ಕಲ್ ತರ ಇದೆ. ಅಪ್ಪ ಅದು ಮುದ್ದೆ, ಅದನ್ನ ತಿಂದ್ರೆ ನೀನ್ ಕಲ್ ತರ ಐತ್ಯಾ? ಏ ನಾವಿದೆಲ್ಲ ತಿನ್ನಲ್ಲ, ನಮ್ಗೇನಿದ್ರು ಪಾಲಕ್ ಪನ್ನೀರು, ದಾಲ್ ಮಖನಿ, ದಾಲ್ ಫ್ರೈ, ಪಕ್ಕವ್ವ ರೊಟ್ಟಿ, ನಮಕ್ ಲಗಾಯಿ ಹೂವ, ಮಿರ್ಚಿ ಪನ್ನೀರ್. ಏನ್ ನಿಮ್ ಭಾಷೆಲ್ ಬೈತಿದ್ಯಾ? ಏ ಬೈತಾ ಇಲ್ಲ, ನಾವ್ ತಿನ್ನ ಐಟಮ್ ಹೇಳ್ತಾ ಇರೋದು. ನೋಡಪ್ಪ, ನೀನ್ ಹೇಳಿದ ಐಟಮ್ ಯಾವ್ದು ಇಲ್ಲಿ ಸಿಗೋದಿಲ್ಲ. ಇಲ್ಲಿ ಸಿಗದೆ ಬರೀ ಮುದ್ದೆ, ಬಸ್ಸಾರು. ಬಸ್ಸಾರ? ಏನ್ ನೋಡ್ತಾ ಇದ್ಯಾ? ಬಸ್ಸಾರು ಒಂದೆ, ಬಸ್ಸೇ ಕಾಣಿಸ್ತಿಲ್ಲ. ಸಿಕ್ಕ ತಕ್ಷಣ ಹತ್ಕೊಂಡು ವಾಪಸ್ ಊರ್ಗೋಬಿಡು. ರೋಟಿ ಪಾಲಕ್ ಪನ್ನೀರ್ ಮೇಲೆಗ ಇಲ್ಲ ತುಪ್ಪ ಎಲ್ಲಿಂದ? ರೋಟಿ ಪಾಲಕ್ ಪನ್ನೀರ್ ಸಿಗುತ್ತಾ ಪೂಜ್ರೆ? ರೋಟಿ ಪಾಲಕ್ ಪನ್ನೀರ್ ಇದೇನಾದ್ರೂ ಸಿಗುತ್ತಾ? ಊಟ ಮಾಡೋದ್ ಬಿಟ್ಟು ಮರ ಎತ್ಕೊಂಡು ಎಲ್ಲ ಹೋಗಿದೆ. ಏ ಪ್ರತಿ ವರ್ಷ ಸಂಕ್ರಾಂತಿ ಬರ್ತಿದ್ನಲ್ಲ ಬಸವಣ್ಣ, 6 ತಿಂಗಳು ಮುಂಚೆನೆ ಬಂದ್ಬಿಟ್ಟವನೆ, ಅದಕ್ಕೆ ಅಕ್ಕಿ ಬೆಲ್ಲ ಹಾಕನ ಅಂತ ಹೋಗಿದ್ದೆ. ಸರ್ ಸರ್, ನೀವು ಊಟ ಮಾಡ್ಕೊ, ಒಳಗಡೆ ಗದ್ದೆಗೆ ಹೋಗ್ಬೇಕು. ತಾಯಿ, 28 ವರ್ಷದಿಂದ 28 ಸರ್ತಿ ಬಂದಿದ್ದೀನಿ. ನೀವು ಅಕ್ಕಿ ಬಟ್ಟೆ ಬಂಗಾರ ಎಲ್ಲ ಕೊಟ್ಟಿದ್ದೀರ, ಯಾವತ್ತೂ ಏನು ಕೇಳಿಲ್ಲ. ಈಗ 28 ಅಲ್ಲ, 29 ಸಲ ಬಂದಿದ್ಯಾ. ನನ್ ಮಗ ಹೆಂಗಿದಾನೆ? ಅವನಿಗೇನ್ ತಾಯಿ, ಚೆನ್ನಾಗಿದ್ದಾನೆ ತಾಯಿ, ಚೆನ್ನಾಗಿದ್ದಾನೆ. ಅವನಿದ್ದ ಜಾಗದಲ್ಲಿ ಮರವಾಗಿದ್ದಾನೆ, ಎಲ್ರಿಗೂ ಎಲ್ರಿಗೂ ನೆರಳಾಗಿದ್ದಾನೆ ತಾಯಿ. ಅದೆಂತದ್ದು ಹೇಳ್ತಾರಲ್ಲ ಆರ್ಕಿಟೆಕ್ಚರ್ ಅಂತ, ಅದನ್ನು ಓದಿದ್ದೀನಿ ತಾಯಿ. ಹಾ ಹಾ, ಅವನು ಬಿಲ್ಡಿಂಗ್ ಕಟ್ಟೋದ್ರಲ್ಲೂ ನಂಬರ್ ಒನ್, ಬಿಲ್ಡಿಂಗ್ ಬೀಳ್ಸೋದ್ರಲ್ಲೂ ನಂಬರ್ ಒನ್. ಬುದ್ಧ ಬುದ್ಧಂತರ ಬೆಳೆಸಿದ್ದೀನಿ ತಾಯಿ. ಅವನಿಗೆ ಯುದ್ಧ ಅಂದ್ರೆ ಗೊತ್ತಿಲ್ಲ. ಅವನು ರಕ್ತ ಇರೋ ಸೊಳ್ಳೆಗೂ ರೇಷನ್ ಹಾಕ್ಬಿಟ್ಟು ಬೆಳೆಸ್ತಾನೆ. ಅಂತ ಅಂತ ಮಗು ಮನ್ಸು ಅವನು. ಯವ್ವ
ಹೊಡೆದಾಟನ ಪಿಚ್ಚಲ್ ನೋಡಿರ್ಲಿ ಆ ಪೋಟ ನೋಡ್ಬಿಟ್ರು ಸಾಕು ಬ್ಯಾಹುತ್ಕೊಂಡ್ಬಿಡ್ತಾನೆ. ಕುಡ್ಸದ್ ನಿನ್ನ ಹಕ್ಕು, ಕುಡಿಯೋದ್ ಅವನ ಹಕ್ಕು, ಇದನ್ ಕಿತ್ಕೊಳ್ಳೋ ಹಕ್ಕು ಯಾವನ್ಗೂ ಇಲ್ಲ. ಅವನ್ಗೆ ಏನೇನ್ ಇಷ್ಟ? ಕ್ರೌರ್ಯದಲ್ಲಿ ಶಾಂತಿ ಇಷ್ಟ. ದ್ವೇಷದಲ್ಲಿ ತಾಳ್ಮೆನೆ ಇಷ್ಟ. ಹಾಕೊಳ್ಳ ಬಟ್ಟೆಯಲ್ಲಿ ಸರಳತೆ ಇಷ್ಟ, ಆಡೋ ಮಾತಿನಲ್ಲಿ ಅನುಕಂಪ ಇಷ್ಟ, ನೋಡೋದ್ರಲ್ಲಿ ಕೇಳೋದ್ರಲ್ಲಿ ಬದುಕೋದ್ರಲ್ಲಿ ಪ್ರೀತಿ ಮಮತೆ ಮನುಷ್ಯತ್ವ ಅಂದ್ರೆ ತುಂಬಾನೇ ತುಂಬಾನೇ ಇಷ್ಟ ತಾಯಿ. ಅವನು ಧೀರ ಆಗ್ತಾನ ಇಲ್ಲ ಈ ಮಣ್ಣಿಗೆ ಭಾರ ಆಗ್ತಾನ? ನೀನು ಕುಡಿಸೋ ಎದೆ ಹಾಲಲ್ಲಿರುತ್ತೆ. ಅವನಿಗೆ ಊಟದಲ್ಲಿ ಪಾಲಕ್ ಅಂದ್ರೆ ಇಷ್ಟ ಅಲ್ವಾ? ಅಯ್ಯೋ, ಪಾಲಕ್ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ ತಾಯಿ. ಪಾಲಕ್ ಇಲ್ಲ ಅಂತಂದ್ರೆ ಅವನು ಊಟನೇ ಮಾಡೋದಿಲ್ಲ. ನಿಜ ಹೇಳು, ನನ್ನ ಮಗನ ಎಲ್ ಬೆಳೆಸ್ತಾ ಇದ್ಯಾ? ಹೆಂಗಿದ್ದಾನೆ ಹೇಳು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ನೀನು ಊಹೆ ಮಾಡಿದ್ದು ನಿಜ ತಾಯಿ. ಸೂರ್ಯ ನಿನ್ನ ಮಗನೇ, ಓ ತಾಯಿ ನಿನ್ನ ಮಗನೇ. ಮಗು ಮುಖ ಕೂಡ ನೋಡಿದೆ, ಅಳ್ತಾ ಇದ್ದಿದ್ ಮಗುಗೆ ಹಾಲು ಕೂಡ ಕುಡಿಸ್ದೆ. ನನ್ನ ಮಡ್ಲಿಂದ ನಿನ್ ಮಡ್ಲಿಗೆ ಅಕ್ಕಿ ಸುರ್ದಂಗ್ ಸುರದ್ನಲ್ಲೋ. ಸುಳ್ಳು ಹೇಳಿದ್ಯಾ, ಮೋಸ ಮಾಡಿದ್ಯಾ? ನಾನ್ ಹೇಳ್ದಂಗ್ ಬೆಳೆಸ್ಲಿಲ್ಲ ನೀನು. ನಿನ್ನಿಂದ ತಾನೇ ಅವನ್ ಇಲ್ಲಿಗೆ ಬಂದಿರೋದು. ಮೊದ್ಲು ಅವನ ಇಲ್ಲಿಂದ ಕರ್ಕೊಂಡು ಹೋಗು. ಕರೆಸ್ಬಾರ್ದು ಅಂತನಿದ್ದೆ ತಾಯಿ, ಆದ್ರೆ ಪರಿಸ್ಥಿತಿ, ದೊರೆಗೆ ವಯಸ್ಸಾಗಿದೆ, ಈ ಊರಿನ ಜನಕ್ಕೆ ಆಸರೆ ಬೇಕಾಗಿದೆ, ಈ ಮಣ್ಣಿನ ಸಮಸ್ಯೆಗೆ ಪರಿಹಾರನೂ ಬೇಕಿತ್ತು. ಅದಕ್ಕೆ ತಾಯಿ ಅವನನ್ನ ಈ ಮಣ್ಣಿಗೆ ಕಾಲಿಡಿಸ್ಬೇಕಾಯ್ತು. ಈಗೇನ್ ತಾಯಿ ಸಾಯಿಸ್ತೀಯಾ? ಸಾಯಿಸಮ್ಮ. ನಾನಂತೂ ಕರ್ಕೊಂಡು ಹೋಗಲ್ಲ. ಸರ್ವೆ ನಂಬರ್ 26/53 ಮಾರೋವರೆಗೂ ಅವನೂ ಬರೋದಿಲ್ಲ ತಾಯಿ.
तू फिकर मत कर, पूरा सब ठीक है ना? हाँ सब ठीक है, तू जल्दी आ जा। सिगरेट सेतिद्रे आरोग्य हाळागुत्ते, होग स्नान माड्कोंड बा, काफी कोड्तीनि। ಪಾಪ ನಮ್ಮ ಊಟ ತಿಂದು ತಿಂದು ಸ್ವರ್ಗ ಹೋಗಿದ್ದಾನೆ, ಅಯ್ಯೋ ಅವನ್ಗೇನಿಷ್ಟನೋ ಅದನ್ನೇ ಮಾಡಾಕಣ ಅಂತ ಯೂಟ್ಯೂಬ್ ನೋಡ್ಕೊಂಡು ಈಗಲೇ ಸ್ವರ್ಗ ಹೋಗೋಣ ಅಂತೀರಾ? ಇನ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದ್ದನ್ ತಿನ್ಬಿಟ್ರೆ ಇನ್ನೂ ಸ್ವರ್ಗ ಹೋಗ್ಬಿಡ್ತಾನೆ. ಆಯ್ತು ಬಿಡು, ನೀನ್ ಮಾತ್ರ ಉಪ್ಪು ಕರಾಕ ಕೊಬಿಡ. ಇದಾಕೆ ಕಾಫಿ ಕುಡಿದು ಬೇಗ ಬಾ ತಿಂಡಿ ತಿನ್ನುವಂತೆ. ಏನ್ ಮಾಡ್ತಿದ್ಯಾ? ನಿಮ್ ಫ್ರೆಂಡು ಮಾಸ ಕಣ್ಬಿಡೋದು ಶಾನೆ ಇಷ್ಟ ಆಯ್ತು, ಅದಕ್ಕೆ ಅದೇ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿನಗಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಇಷ್ಟ. ಅಮ್ಮ ಊಟ ಕರಿತಿದಾರ ಬಾ, ನಾ ಬರ್ತೀನಿ ಹೋಗು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಸಾಕು ಸಾಕು, ಕಲ್ ತಿಂದ್ರು ಕರಗಿಸ್ಕೊಳ್ಳೋ ವಯಸ್ಸು. ಐದು ಚಪಾತಿ ತಿಂದೆ ಏನಪ್ಪ, ತಿನ್ನಪ್ಪ ತಿನ್ನು. ಪಲ್ಲವಿ ಪಾಲಕ್ ಪನ್ನೀರ್ ತಗೊಂಡ್ ಬಾ ಅಮ್ಮ. ಪಾಲಕ್ ಪನ್ನೀರಾ? ಥ್ಯಾಂಕ್ಸ್ ಮಾ, ಬೇಗ ಬನ್ನಿ. ಆಕೆ 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 ಅಂತೂ ನಮ್ಮ ಊಟ ತಿನ್ನೋ ಭಾಗ್ಯ ಬಂತು. ಇನ್ನು ಆಕೆ ಅಪ್ಪಿ ಸ್ವಲ್ಪ ಹಾಕಿ ಸಾಕು. ಪರವಾಗಿಲ್ಲ ತಿನ್ನಿ, ಅಮ್ಮ ನಿಮ್ಗೋಸ್ಕರ ಕಷ್ಟಪಟ್ಟು ಮಾಡವ್ರೆ. ಎಷ್ಟ್ ದಿನಕ್ಕಾಗತ್ತೆ? ಏನು ನಾನೇನು ಮಾಡ್ಲಿಲ್ಲ. ಆಕೆ ತವಳು ಹಾಕ್ಸ್ಕೊಂಡಿದ್ ಇವನು ಒಡ್ಸ್ಕೊಂಡಿದ್ ನಾನು. ಏನಯ್ಯಾರ್ ಅಭಿ ಕಾಮ ಇದ್ರ ಬಾಕಿ ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ಶರ್ಟ್ ಬಟನ್ ಹಾಕದೆ ತೋಳ್ನ ಮಡ್ಚ್ಕೊಂಡು ಕಾಲರ್ ನ ಹಿಂದೆ ಹಾಕೊಂಡ್ರೆ ಹೆಂಗ್ ಕಾಣ್ತೀಯ ಗೊತ್ತಾ? ಕೋಣನ್ ಮುಂದೆ ಒಳ್ಳೆ ಕಿನ್ರಿ ಬರ್ಸ್ದಂಗಾಯ್ತು, ಏನಾರು ಮಾಡ್ಕೊ. ಇನ್ಮೇಲೆ ಹೊಡೆದಾಟಕ್ಕೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಡಿದವ್ರೆ, ಜೊತೆಗೆ ನಮ್ಮನ್ನು ಕರ್ಕೊಂಡೋಗಿ. ಈ ಊರಿಗಾಗಿ ನಾನು ತಾನೇ ಹೋರಾಡಬೇಕು, ನನ್ನ ಬಿಟ್ಟರೆ ವಾರಸ್ತಾರ ಯಾರಿದ್ದಾರೆ? ಫೈಟ್ ಇದೆ ಅಂತಂದರೆ ಫಸ್ಟ್ ಶೋಲಿ ಫಸ್ಟ್ ಸೀಟ್ಗೆ ಟಿಕೆಟ್ ಬುಕ್ ಮಾಡೋರು ನಾವು. ಇನ್ಮೇಲಿಂದ ನೀವು ಹೋಗೋಕ್ಕಿಂತ ಮುಂಚೆ ನನ್ನನ್ನು ಕರೀರಿ, ಹರಕೆ ತೀರ್ಸೋಕೆ ಕಾಯಿ ಹೊಡಿಯೋಕ್ಕೂ ರೆಡಿ, ಹಾಗೆ ತೀರ್ಸಕ್ಕೆ ತಲೆ ಹೊಡಿಯೋಕ್ಕೂ ರೆಡಿ. ಸಮಯ ಬಂದಾಗ ಹೇಳ್ತೀನಿ, ಆಗ ರಕ್ತ ಅಂಟ್ಸು. ಠೀಕ್ ಹೈ. ಸೂರ್ಯ ಆರತಮ್ಮ, ಎರಡು ನಿಮಿಷ ಒಟ್ಟು ಪೋಣ. ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ? ನೀನೇ ನಮಗ್ ಬಂದುನ ಬಳಗನ, ಬಂದ್ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತಿರ್ಬೇಕು ತಾನೆ? ತಗೋ, ಇದರಲ್ಲಿ ನಿನ್ನ ಹತ್ರ ಇರೋ ಆಸ್ತಿ ಪತ್ರಕ್ಕೆ ಎಷ್ಟು ಬೆಲೆನೋ ಅಷ್ಟು ದುಡ್ಡಿದೆ.
ತಗೊಂಡ್ ಹೊರಡು. ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ರತ್ನಮ್ಮ. ನನಗೆ ಈ ಮನೇಲಿ ಜಾಗ ಕೊಟ್ರಿ, ನನಗೆ ಇಷ್ಟವಾಗಿರೋ ಊಟನ ಕಷ್ಟಪಟ್ಟಾದ್ರೂ ಸರಿ ಮಾಡ ಹಾಕಿದ್ರಿ, ಸ್ವಂತ ಮಗನ್ ತರ ನೋಡ್ಕೊಂಡ್ರಿ. ಈಗ ಬರ ನನ್ನ ಜಾಗ ತಗೊಂಡು ನನ್ನ ಕೆಲಸ ಇನ್ನೂ ಸುಲಭ ಮಾಡ್ಕೊಟ್ಬಿಟ್ಟಿದೀರ. ನನಗಿಲ್ಲಿರಕ್ ಏನಿದೆ ಕೆಲಸ ಇನ್ನು? ಇವತ್ ಜಾತ್ರೆ ಮುಗಿಸ್ಕೊಂಡು ನಾಳೆನೆ ಹೊರಟ್ಬಿಡ್ತೀನಿ. ಈಗ್ಲೇ ಹೊರಡು. ಐ ಲವ್ ಯು ರತ್ನಮ್ಮ. ಶುಕ್ರಿಯಾ. ಹೊರಡ್ತೀನಿ. ದಾದಾ, ನೀನ್ ಯಾಕೆ ಇಷ್ಟು ದೂರ ಬರಕ್ ಹೋದೆ? ನಾನು ಹೋಗಿದ್ ಕೆಲಸ ಮುಗೀತು. ಆ ಜಾಗನ ಸೇಲ್ ಮಾಡ್ಬಿಟ್ಟು ದುಡ್ಡು ತಗೊಂಬಂದಿದ್ದೀನಿ. ಅಸ್ಲಿ ಪೈಸಾ ಇದೆ ದಾದಾ, ಲೇಲೋ. ಏನ್ ಹಂಗೇಸ್ಬಿಡಲ್ಲ ದುಡ್ಡ? ಎಷ್ಟು ಕಷ್ಟಪಟ್ಬಿಟ್ಟು ದುಡ್ಡ ತಗೊಂಬಂದಿದ್ದೀನಿ ಅಂತ ಏನಾರು ಗೊತ್ತಾ ನಿನ್ಗೆ? ಆ ಅಮ್ಮ ನೋಡಿದ್ರೆ ಸಾಕು ಸಾಕು ಅಂದ್ರು ತಂದು ತಂದು ತಿನ್ನು ತಿನ್ನು ಅಂತ ಬಳಸ್ತಾ ಇರ್ತಾಳೆ. ಇನ್ನ ಅಪ್ಪ ನೋಡಿದ್ರೆ ಬುದ್ಧಿ ಹೇಳ್ತಾರೆ, ಒಡೆದಾಡ್ತಾರೆ, ಇಲ್ಲ ರಕ್ತ ಸುರಿಸ್ತಾರೆ. ಇನ್ನ ಊರಿನ ಜನಗಳು ಅವನಿಗೋಸ್ಕರ ಕೈಕಾಲು ಕಳ್ಕೊಂಡ್ರು, ಪ್ರಾಣ ಕೊಡಕು ರೆಡಿ ಇದಾರೆ. ಇಂಥವ್ರ ಮಧ್ಯದಲ್ಲೂ ಅಷ್ಟು ನಾಜುಕಾಗಿ ದುಡ್ಡು ತಗೊಂಬಂದಿದ್ದೀನಿ, ನಿನಗೆ ಸ್ವಲ್ಪನಾರೋ ಸ್ವಲ್ಪನಾರೋ ಅಕ್ಕಲ್ ಹೇಕ್ಯಾ? ನೀನು ಡೀಲ್ನ ಮುಗಿಸ್ಕ ಬಂದಿಲ್ಲ, ಎಲ್ಲ ಹಾಳು ಮಾಡ್ಕ ಬಂದಿದ್ಯಾ? ನೀನ್ ಇಲ್ಲಿ ಯಾಕೆ ಬಂದಿದ್ಯಾ? ನೀನ್ ಯಾರು ಅಂತ ಗೊತ್ತಾ? ನೀನು ಯಾರು ಅಂತ ಗೊತ್ತೇನೋ? ಏನಂದ ನೀನು? ಓಹೋ, ಸಾಕು ಸಾಕು ಅಂತಂದ್ರು ಅಯ್ಯಮ್ಮ ತಿನ್ನು ತಿನ್ನು ಅಂತ ನಂಗೆ ಬಿಡಿಸ್ತಾಳ? ಹಂಗ್ ತಿನ್ಸೋಳೆ ಕಣೋ, ನಿನ್ನೆ ಹೆತ್ತಮ್ಮ ರತ್ತಮ್ಮ ನಿನ್ನ ಅಮ್ಮ ಕಣೋ. ರಕ್ತ ಅರಿಸ್ತಾನೆ, ಒಡೆದಾಡ್ತಾನೆ, ಬುದ್ಧಿ ಹೇಳ್ತಾನೆ. ಇಡೀ ಜಗತ್ತಿನಲ್ಲಿ ಬುದ್ಧಿ ಹೇಳೋದು ಒಬ್ಬನೇ ಒಬ್ಬ ಕಣೋ, ತಂದೆ. ನಿನ್ನ ಹುಟ್ಟಿಸಿದ್ದು ಅವನೇ ಕಣೋ, ಭೈರವ ನಿನ್ನ ಅಪ್ಪ ಕಣೋ. ಅಪ್ಪ ಅದು ನಿನ್ನೂರ್ ಕಣೋ, ಅವರೆಲ್ಲ ನಿನ್ನವ್ರ ಕಣೋ. ನಿನ್ನ ಉಳಿಸ್ಕೊಳಕ್ಕೋಸ್ಕರ ಕೈ ಕಾಲ ಕೇಳಕಣೋ, ಪ್ರಾಣನ ಪ್ರಸಾದ ಪ್ರಸಾದ ತರ ಕೊಟ್ಬಿಟ್ಟಿದ್ದಾರೆ. ನಿನ್ನ ಡೀಲ್ ನಾಜುಕಾಗಿ ಮಾಡ್ಲಿ ಅಂತೇಳಿ ಕಳಿಸ್ಲಿಲ್ಲ, ನಿರ್ದಯವಾಗಿ ಇತ್ಯರ್ಥ ಮಾಡ್ಲೇಬೇಕು. ನೀನು ನನ್ನ ತಾಯಿ ನಿನ್ ಜೊತೆ ಕಳಿಸ್ಕೊಡಕ್ ಕಾರಣ ಏನು? ಹೋಗಿ ಈ ಪ್ರಶ್ನೆ ನೀ ತಮ್ಮನ್ನ ಕೇಳು. ನೀನು ಈ ಮಣ್ಣಿನ ಋಣ ತೀರ್ಸೋವರ್ಗುನು ಅಪ್ಪ ಅಂತ ಹೇಳಂಗಿಲ್ಲ, ಅಮ್ಮ ಅಂತ ಕರೆಯಂಗಿಲ್ಲ. ವಚಂದೆ ಕೊಡೋ ಭಾಷಣ.
ರಕ್ತ ಅಂಡಿಸೋ ಸಮಯ ಬಂದಾಯ್ತು. ಅಪ್ಪಣೆ ಕೊಡಿ. ಪ್ರೀತಿಯನ್ನ ಈ ಸ್ಕೂಲ್ ಮುಗಿಸ್ಕೊ ಬಂದಿರೋ ಹುಡುಗ ಅಲ್ಲ ಅವನು. ದ್ವೇಷ, ರೋಷ, ಕಿಚ್ಚು, ಸೇಡು ಇವೆಲ್ಲದಕ್ಕೂ ಮೇಷ್ಟ್ರು ಈ ಭೈರವ. ಆ ಭೈರವನಲ್ಲಿರೋ ಅಷ್ಟು ಅಂಶಗಳು ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿರೋ ಹೆಡ್ ಮಾಸ್ಟ್ರು ಇವನು. ನಿನ್ನ ಮಗ ಸೂರ್ಯ. ಸರಿಯಿಲ್ಲ, ದೂರದಿಂದ ಎಸಿ ಮೊಬೈಲ್ನ. ನಿತ್ಯೋರ್ ಮುಖ್ಯ ಅಮೃತ ತೀರ್ಮಾನ ಮಾಡಾಯ್ತ್, ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡಾಯ್ತ್. ಕುಲ್ವೈ ತೊಟ್ಟವ್ರ ಅಳ್ಳ ತೊಡೋರ್ ರೆಡಿ ಆಗ್ಬಿಡಿ. ಇನ್ಮೇಲಿಂದ ಓಟಿ ಮಾಡಿದ್ರು ಡ್ಯೂಟಿ ಮುಗಿಯಲ್ಲ, ಅಷ್ಟೊಂದ್ ಕೆಲ್ಸ ಇರುತ್ತೆ. ಹಲ್ ಕಡಿತಿದ್ದವರು, ಮೀಸೆ ತಿರುಗಿಸ್ತಿದ್ದವರು, ತೊಡೆ ತಟ್ಟಿದ್ದವರು, ನಿಮ್ ನಿಮ್ ಟೋಕನ್ ಅಡ್ವಾನ್ಸ್ ನ ನಿಮ್ ಟಮಟ ಅವ್ರಿಗೆ ನೀವೇ ಕೊಟ್ಬಿಡಿ. ನಿಮ್ ಚಾನ್ಸ್ ಯಾವಾಗ ಬರುತ್ತೆ ಅಂತ ಗೆಸ್ ಮಾಡಕ್ಕೂ ಆಗಲ್ಲ.
ಪತ್ರ ಕಳ್ಕೊಂಡಿರೋ ಪ್ರತಿಯೊಬ್ಬರಿಗೂ ವಾಪಸ್ ಅವ್ರವ್ರ ಆಸಿಸ್ ಇರ್ಬೇಕು. ತಡೆದಿಟ್ಕೊಳ್ಳೋ ಗೇಟಿಂದ ನೀರಿನ್ನು ಜಾಸ್ತಿ ಹರಿಬೇಕು. ಭಯ ಇದ್ದವ್ರ ಕಣ್ಣಲ್ಲಿ ಧೈರ್ಯ ಹುಟ್ಟಬೇಕು, ಮೆರೆತಿದ್ದವ್ರ ಕಣ್ಣಲ್ಲಿ ಭಯ ಹುಟ್ಟಬೇಕು. ಇವತ್ತಿನಿಂದ ಈ ಶಿವಗಡದಲ್ಲಿ ಆಕಾಶದಿಂದ ಬೀಳೋ ಮಳೆಯಿಂದ ಹಿಡಿದು ಭೂಮಿ ಮೇಲೆ ಬೆಳೆಯೋ ಬೆಳೆವರೆಗೂ, ಬದುಕಿರೋ ಜನಗಳಿಂದ ಹಿಡಿದು ಸ್ಮಶಾನದಲ್ಲಿ ಊತಾಕಿರೋ ಎಣಗಳವರೆಗೂ, ಗಾಳಿಲಿ ಹಾರೋದು, ನೀರಲ್ಲಿ ಈಜೋದು, ತೆವಳೋದು, ಕುಂಟೋದು, ನಡೆಯೋದು, ಓಡೋದು, ಪ್ರತಿ ಒಂದು ಆ ನನ್ನ ದೊರೆ ಭೈರವನ ಸ್ವಂತ. ಇದು ರಿಕ್ವೆಸ್ಟ್ ಅಪ್ಲಿಕೇಶನ್ ಅನ್ಕೋಬೇಡ. ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ನಿನಗೆ ಸೀರಿಯಸ್ ಆಗಿ ವಾರ್ನ್ ಮಾಡ್ತಾ ಇದ್ದೀನಿ. ಇವತ್ತೇ ಆ ಗೇಟ್ ತೆಗೆದು ನೀರ್ ಹರಿಸಿದ್ರೆ ಸರಿ, ಇಲ್ಲ ನಾಳೆ ಬೆಳಿಗ್ಗೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್, ನೀನ್ ಬದುಕಿದ್ರೆ ನಮ್ಮಪ್ಪ ಕಂಬಿ ಹಿಂದೆ ಇರ್ತಾನೆ, ನೀನ್ ಸತ್ರೆ ನಾನ್ ಕಂಬಿ ಹಿಂದೆ ಇರ್ತೀನಿ. ನಮ್ಮಪ್ಪಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಇನ್ನು ಎಷ್ಟು ಬೇಕಾದ್ರೂ ರಕ್ತ ಹರಿಸ್ತೀನಿ, ಆದ್ರೆ ನೀರ್ ಮಾತ್ರ ಹರಿಸ್ಬೇಡ ಅಪ್ಪ. ಯಾವುದೇ ಕಾರಣಕ್ಕೂ ಈ ಊರಿನ ಜನರ ಕಣ್ಣಲ್ಲಿ ಭಯ ಕಮ್ಮಿ ಆಗ್ಬಾರ್ದು. ಊಟದಲ್ಲಿ ಎಲೆಗಳನ್ನ ಲೆಕ್ಕ ಹಾಕ್ಬಾರ್ದು, ಸಾವಿನಲ್ಲಿ ತಲೆಗಳನ್ನ ಲೆಕ್ಕ ಹಾಕ್ಬಾರ್ದು. ಮುಕ್ತಿ ಕೊಡೋನು ಆ ಶಿವ, ನರ್ಕ ತೋರ್ಸೋನು ಈ ತಾಂಡವ. ಇವತ್ತಿಗೆ ನಿಮ್ ಶಿಕ್ಷೆ ಅವಧಿ ಮುಗ್ದಿದೆ, ಎಲ್ಲಾ ಫಾರ್ಮಾಲಿಟೀಸ್ ಮುಗಿಸಿದ್ದೀನಿ, ಇನ್ನು ನೀವು ಹೊರಡ್ಬೋದು. ಈ ಕೆಲಸನ ನಾವು ಮೊದ್ಲೇ ಮಾಡಿದ್ರೆ ನಮ್ಮವ್ರನ್ನ ನಾವ್ ಯಾರು ಕಳ್ಕೊತಿರ್ಲಿಲ್ಲ. ಆ ಸೂರ್ಯ ವೀರಭದ್ರನ್ ಕಲ್ಸಿದ ಪಾಠನ ನಾವೇ ಕಲ್ಸಿದ್ರೆ ಈ ಗಜೇಂದ್ರಗಡದಲ್ಲಿ ಅವ್ನು ಇಷ್ಟು ಮರಿತಾ ಇರ್ಲಿಲ್ಲ. ಜನ ಒಳ್ಳೆಯವರಾಗಿ ಬದುಕೋದಕ್ಕೆ ಆಸೆ ಪಡ್ತಾರೆ, ಆದ್ರೆ ಕೆಲವರು ಮಾತ್ರ ಕೆಟ್ಟವರಾಗಿ ಬದುಕೋದಕ್ಕೆ ಆಸೆ ಪಡ್ತಾರೆ. ನಾನ್ ಕೆಟ್ಟವನು, ತುಂಬಾ ಕೆಟ್ಟವನು. ಬಾರ ಮಗನೇ. ಪ್ರದಕ್ಷಿಣೆ ಹಾಕೋ ಬರ್ತೀನಿ. ಕಂಕಣ ತಗೊಳ್ಳಿ ಅಮ್ಮ. ಒಂದೂರಲ್ಲಿ ಒಬ್ಬ ರಾಜ ರಾಣಿ ಇದ್ರು. ಆ ರಾಣಿಗೆ ಆ ರಾಜನ ಮದುವೆ ಆಗೋಕ್ಕೂ ಮುಂಚೆ
ತನ್ನ ಕೈ ಹಿಡಿಯೋ ಗಂಡ ಕೆಂಪಗಿರ್ತಾನೆ ಅಂತ ಯಾರೋ ಹೇಳಿದ್ರು. ಆದ್ರೆ ಮದುವೆ ಆಗುವಾಗಲೇ ಗೊತ್ತಾಗಿತ್ತು ಆ ಕೆಂಪು ಅವನ ಮೈ ಮೇಲಿರೋ ರಕ್ತ. ಅವತ್ತೇ ಗೊತ್ತಾಗಿತ್ತು ಅವಳು ಬಂದಿರೋದು ಪ್ರೀತಿ ಕರುಣೆ ವಾತ್ಸಲ್ಯಕ್ಕೆ ಬೆಲೆನೇ ಇಲ್ದಿರೋ ಜಾಗಕ್ಕೆ ಅಂತ. ತಾಯಿ ಆಗ್ತಿದೀಯವ ಈ ಸಲನು ಆ ವೀರಭದ್ರ ನೀರ್ ಬಿಡಲ್ಲ ಅಂತ ಕ್ಯಾತೆ ತೆಗೆದವನೆ. ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಎಷ್ಟೋ ಕ್ಯಾಲೆಂಡರ್ ಹರಿದೋಗಿದೆ ಆದ್ರೆ ನೀರ್ ಹರಿತಾ ಇಲ್ಲ. ಅವನು ನಾವು ನೀರ್ ಕುಡಿಯೋ ಕುತ್ತಿಗೆ ಮೇಲೆ ಕೈ ಇಟ್ರೆ ನಾನು ಅವನ್ ರಕ್ತ ಹರಿಸೋ ಗುಂಡಿಗೆ ಮೇಲೆ ಕತ್ತಿ ಇಡ್ತೀನಿ. ಕಾಲುವೆಲಿ ನೀರ್ ಹರಿಯೋದಕ್ಕೂ ಮುಂಚೆ ರಕ್ತ ಹರಿಬೇಕು ಅಂದ್ರೆ ಆ ರಕ್ತನ ಮೊದಲು ನಾವೇ ಹರಿಸೋಣ. ದೊರೆ ದೊರೆ ರತ್ನಮ್ಮ ತಾಯಿ ಆಯ್ತವ್ರೆ. ಅವಳಿಗೆ ಬೆಳ್ಳಿ ತಟ್ಟೆಯಲ್ಲಿ ಕರ್ಪೂರ ಹಚ್ಚಿ ಆರತಿ ಮಾಡು. ಹಂಗೆ ಆಗ್ಲಿ ದೊರೆ. ಅವಳ ಆಸೆಗಳನ್ನೆಲ್ಲ ಒಂದು ಬಿಡದೆ ಪೂರೈಸಬೇಕು. ಯಾಕಂದ್ರೆ ಹುಡ್ತಾ ಇರೋದು ಈ ಭೈರವನ ಮಗ. ನಾಳೆ ಈ ಊರಿಗಾಗಿ ಅವನು ಮಚ್ಚ ಹಿಡಿದು ನಿಂತ್ರೆ ಅವನು ಸರಿಸಾಟಿಯಾಗಿ ಯಾರು ನಿಲ್ಬಾರ್ದು. ಶಿವ ಶಿವ ಚಂದ್ರಶೇಖರ ನಾಗಶೇಖರ ಸೋಮಶೇಖರ ಹರ ಹರ ಮಹಾದೇವ. ಆ ಶಿವನ ಆಶೀರ್ವಾದದಿಂದ ನಿನಗೆ ಎಲ್ಲ ಒಳ್ಳೇದಾಗ್ತೈತೆ ತಾಯಿ. ಅವನ ಆಶೀರ್ವಾದ ತಗೋ ತಗೋ ತಾಯಿ, ತಗೋ ತಗೋ ತಗೋ, ಎಲ್ಲ ಎಲ್ಲ ಒಳ್ಳೇದಾಗ್ತೈತೆ ತಾಯಿ. ಅನ್ನಪೂರ್ಣೇಶ್ವರಿ, ನೀನು ನಿನ್ನ ಮಗನ ಕತ್ತರಿಸ್ದವನ್ನ ನಾಲ್ಕು ತುಂಡು ಜಾಸ್ತಿನೇ ಕತ್ತರಿಸಿದೀನಿ. ಮುಂದೆ ಒಡೆದಾಡೋಕೆ ಗಜೇಂದ್ರಗಢದಲ್ಲಿ ವಾರಸ್ದಾರನೇ ಇರಬಾರ್ದು. ಏನ್ ನಡೀತಾ ಇದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ಯುವರಾಜ ಹುಟ್ಟುತ್ತಾನೆ. ಜೊತೆಗೆ ಆ ರಾಣಿಗೆ ಭಯನೂ ಹುಟ್ಟುತ್ತೆ. ಮಗು ಹುಟ್ಟಿದ ದಿನಾನೆ ಶತ್ರುಗಳು ತಮ್ಮ ಸೇಡುಗೋಸ್ಕರ ತನ್ನ ಮಗುನ ಸಾಯಿಸೋದಕ್ಕೆ ಕತ್ತಿಗಳನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಆ ರಾಣಿ ತನ್ನ ಮಗುನ ಕಾಪಾಡ್ಕೊಳಕ್ಕೆ ಎದೆಯಲ್ಲಿ ಬಚ್ಚಿಟ್ಕೊಂಡು ಒದ್ದಾಡ್ತಿದ್ಲು. ಮುಂದೆ ಬೆಳೆದ್ಮೇಲೆ ತಂದೆ ತರನೆ ಮಚ್ಚ ಹಿಡಿತಾನೇನೋ ಭಯದಲ್ಲಿ ತನ್ನ ಎದೆ ಹಾಲು ಅವನ್ ಬಾಯಿ ಗಂಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬರ ರಕ್ತ ಅವನ ಕೈ ಗಂಟಬಾರದು ಅಂತ ನಿರ್ಧಾರ ಮಾಡಿ ದೂರದ ಊರಲ್ಲಿ ಕಣ್ಣು ಕಾಣದಂಗೆ ಅವನ್ನ ಬೆಳೆಸು ಅಂತ ಒಲ್ಲದ ಮನಸ್ಸಿನಿಂದ ಕಳಿಸ್ಕೊಡ್ತಾಳೆ. ಆ ತಾಯಿಗೆ ಇವನೇ ತನ್ನ ಮಗ ಅಂತ ಗೊತ್ತಾದ್ರು ಹೇಳ್ಕೊಳಕ್ ಆಗ್ತಿರೋ ಅಂತ ಪರಿಸ್ಥಿತಿ. ಆದ್ರೆ ಯುವರಾಜನ್ಗೆ ಇವಳೇ ತನ್ನ ತಾಯಿ ಅಂತ ಗೊತ್ತಾಗಿದ್ದು ಒಂದೇ ದಿನಕ್ಕೆ ಇಷ್ಟು ಸಿಟ್ಟು ಆಕ್ರೋಶ ಇರ್ಬೇಕಾದ್ರೆ 28 ವರ್ಷ ಆ ರಾಣಿ ಎಷ್ಟು ಒದ್ದಾಡಿರ್ಬೇಕು. ಇವನೇ ತನ್ನ ಮಗು, ಇಲ್ಲೇ ಇದನ್ನೇ ಅಂತ ಗೊತ್ತಿದ್ರು ಅವನ್ನ ನೋಡಕ್ಕಾಗದೆ ಮಾತಾಡ್ಸೋದಕ್ಕಾಗದೆ ಆ ತಾಯಿ ಅನುಭವಿಸಿದ ನೋವು ಸಂಕಟ ಎಂಥದ್ದು ಅಂತ ಯುವರಾಜನ್ಗೆ ಗೊತ್ತೇ ಇರಲಿಲ್ಲ. ತನ್ನ ಮಗ ಒಳ್ಳೆಯವನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲಿ ಆ ರಾಣಿದೇನ್ ತಪ್ಪಿದೆ? ಸಾರಿ ಅಮ್ಮ. ರತ್ನಮ್ಮ ಇದು ನಾನ್ ನಂಬಿರೋ ಭೈರವನ ಕಂಕಣ.
ಇದು ನಿನ್ ಕೈಯಲ್ಲಿರೋವರೆಗೂ ಸಾವೇ ನಿನಗೆದ್ರಾದ್ರೂ ನೀನು ಯಾರ ಮೇಲೂ ಕೈ ಮಾಡಬಾರ್ದು. ನಮಸ್ಕಾರ ಮಾಡ್ಕೊ. ಈ ಶರ್ಟ್ ಹಾಕೋ ಬರ್ಬೇಕಂತೆ ನಿಮ್ಮಅಮ್ಮ ಹೇಳಿದ್ರು. ಅಲ್ಲ ಅಲ್ಲ, ರತ್ನಮ್ಮ ಹೇಳಿದ್ರು. ಬಿಟ್ಟು ಮಗಿಗೆ ನಿಮ್ಮ ಹೆಸರು ಹಿಡಿದೋರೆ. ಸೂರ್ಯ 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 ಈ ಜಗತ್ತಿನಲ್ಲಿ ಸೂರ್ಯನಿಗಿಂತ ಶಕ್ತಿಶಾಲಿ ಯಾರು ಇಲ್ಲ. ಯಾವ ಶರ್ಟ್ ಕದ್ಯಾನ? ಹಾ, ಇದು ಅವನ್ ಫೇವ್ರೆಟ್ ಶರ್ಟ್. ಇದನ್ ಕದ್ರೆ ಪಕ್ಕ ಕೋಪ ಮಾಡ್ಕೋತಾನೆ. ಹಾಕೊಂಡೇ ಬಿಡ್ತೀನಿ.
ಹುಡುಗರು ಸಿಗರೆಟ್ ಸೇದೋದ್ರಿಂದ ಹುಡುಗಿರ್ಗೆ ಎಷ್ಟ್ ಕಷ್ಟ ಆಗುತ್ತೆ ಗೊತ್ತಾ? ಕಿಸ್ ಮಾಡಕ್ ಎಷ್ಟ್ ಕಷ್ಟ ಆಗುತ್ತೆ ಗೊತ್ತಾ? ನೀನ್ ಇನ್ಮೇಲಿಂದ ಸಿಗರೆಟ್ ಸೇದಂಗಿಲ್ಲ. ಎಷ್ಟು ಗಲೀಜಾಗಿ ಇಟ್ಕೊಂಡವನೆ ಕುಳ್ಕ. ಸೂರ್ಯ ಕೈ ತಗಿ, ಸೂರ್ಯ ಕೈ ತಗಿ, ಸೂರ್ಯ ಗಿಲ್ತಿದ್ಯೋ ಎತ್ತರ್ಲೆ ಬಿಡು ಗಿಂತ ನೋಡು. ಏ ಮಕ್ಳು ಸ್ಕೂಲಿಗೆ ಲೇಟ್ ಆಯ್ತು ಬಿಡು, ನಾನ್ ಸ್ನಾನ ಮಾಡಿಸ್ಬೇಕು. ನೀನು ಇತ್ತೀಚೆಗೆ ತುಂಬಾ ಪೋಲಿ ಆಗಿದ್ಯಾ, ತಡಿ ಅತ್ತೆ ಮಾವಂಗೆ ಹೇಳ್ತೀನಿ. ಶರ್ಟ್ ಕದಿಯಕ್ ಬಂದ ಅಥವಾ ಜೋಬಲ್ಲಿರೋ ದುಡ್ಡು ಕದಿಯಕ್ ಬಂದ? ಇಲ್ಲ. ಇನ್ನೇನಿಗ್ ಬಂದ ಹೇಳು. ಜೇಬಿಂದೆ ಇರೋ ಹೃದಯನ್ ಕದಿಯಕ್ ಬಂದೆ. ನೀನಂದ್ರೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ನೀನ್ ಶರ್ಟ್ ಕದಿತಿದ್ದು ಗೊತ್ತು, ಅದನ್ನ ತಗೊಂಡೋಗಿ ಗೊಂಬೆಗೆ ಹಾಕಿದ್ದು, ಅದನ್ನ ತಪ್ಪಿಕೊಂಡು ಬೈದಿದ್ದು, ಮುದ್ದು ಮಾಡಿದ್ದು, ಮುದ್ದು ಕೊಟ್ಟಿದ್ದು ಎಲ್ಲ ಗೊತ್ತು. ನಿಂಗೆ ಹೆಂಗ್ ಗೊತ್ತು? ನೀನ್ ಕದಿತಿರೋದು ಅಂತ ಗೊತ್ತಾದ್ಮೇಲೆ ಆ ಗೊಂಬೆಯಿಂದ ನಾನೇ ಇರ್ತಾ ಇದ್ದೆ. ಮತ್ಯಾಕ್ ನೀನ್ ನಿನ್ ಪ್ರೀತಿನ ಹೇಳ್ಕೊಳ್ಳಿಲ್ಲ? ಪ್ರೀತಿನ ಹುಡುಗರು ಹೇಳಿ ಹೇಳಿ ಹಾಳು ಮಾಡಿಬಿಟ್ಟಿದ್ದಾರೆ. ಹುಡುಗಿರು ಹೇಳಿದ್ರೇನೆ ಚಂದ.
ಜಿಂಕೆಗಳು ಇಲ್ಲಿಂದ ಹೊರಟಾಯ್ತು. ಜಿಂಕೆಗಳು ಹೊರಟುವಂತೆ ಅವ್ರು ಹೋಗೋ ದಾರಿ ಉದ್ದಕ್ಕೂ ಕರೆಂಟ್ ಕಂಬಗಳಿದ್ದಾವಲ್ಲ, ಅದರಲ್ಲಿ 10 ಕಂಬ ಕೆಬಿ ಅವ್ರ ಹಾಕೋ ಸ್ವಿಚ್ಚಲ್ಲಿ ವರ್ಕ್ ಆಗಬಾರ್ದು, ನಾನು ಹಾಕೋ ಸ್ಕೆಚ್ಚಲ್ಲಿ ವರ್ಕ್ ಆಗಬೇಕು. ಸರಿಯಾದ ಟೈಮ್ಗೆ ಕರೆಂಟ್ ಕಂಬಗಳನ್ನ ಉರುಳಿಸಿ ಶಾಕ್ ಅವ್ರಿಗೆ ಮಾತ್ರ ಅಲ್ಲ ಅವ್ರ ದೇಹ ಬೆಂದಿರೋ ರೀತಿ ನೋಡಿದ್ರೆ ಇಡೀ ಶಿವಗಡಕ್ಕೆ ಶಾಕ್ ಆಗಬೇಕು. ಜಿಂಕೆಗಳು ತಪ್ಪಿಸ್ಕೊಂಡ್ ಬಿಟ್ವಂತಣ. ಅವ್ರು ಹೋಗೋ ದಾರಿಯಲ್ಲಿ ಒಂದ್ ದೊಡ್ಡ ಕ್ರಾಸ್ ಇದೆ, ಆ ಕ್ರಾಸ್ ಅಲ್ಲಿ ಒಂದ್ ಗಾಡಿನ ಉಲ್ಟಾದ ಬಾಕಿ. ಈಗಷ್ಟೇ ಫ್ರೆಶ್ ಆಗಿರೋ ಆಕ್ಸಿಡೆಂಟ್ ಅನ್ಸ್ಬೇಕು. ಎಲ್ಲರ ಕೈಯಲ್ಲೂ ಖಾರದ ಪುಡಿ ಇರ್ಲಿ. ಒಂದ್ ವೇಳೆ ಸೂರ್ಯ ಗಾಡಿ ನಿಲ್ಲಿಸ್ಲಿಲ್ಲ ಅಂದ್ರೆ? ಅವನ್ ನಿಲ್ಸಿಲ್ಲ ಅಂದ್ರು ಅವರಪ್ಪ ನಿಲ್ಸೇ ನಿಲ್ಲಿಸ್ತಾನೆ. ಸರ್ ಸ್ವಲ್ಪ ನೀರು ಕೊಡ್ತೀರಾ? ಹಿಂದೆ ಇರ್ಬೇಕು. ಜಿಂಕೆಗಳು ಅಲ್ಲೂ ತಪ್ಪಿಸ್ಕೊಂಡ್ವಂತೆ. ಬಿಳಿ ದಾರದಲ್ಲಿ ಬಿಗಿಯಾಗಿ ಕಟ್ಟಿರೋ 2 ಹಾರ ತಗೊಂಬ, ಹಂಗೆ ಬಿಸಿನೀರ್ ಕಾಯಿಸು. ಸರ್, ತಾಲೂಕ್ ಕಚೇರಿಗೆ ಇಷ್ಟೊತ್ತಿಗೆ ಬರೋ ಅವಶ್ಯಕತೆ ಏನಿತ್ತು? ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿದೆ. ಅದಕ್ಕೆ ನಮ್ಮ ವಾಟರ್ ಗೇಟ್ಗೆ ಒಂದು ಡಿಜಿಟಲ್ ಕ್ಲಾಕ್ ಅಳವಡಿಸಿ ಅಂತ ತಾವು ಕೇಳ್ಕೊಂಡಿದ್ರಿ. ಅದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಸರ್. ಇರಿಗೇಷನ್ ಮಿನಿಸ್ಟ್ರಿಂದ ಹಿಡಿದು ಪಂಚಾಯಿತಿ ಮೆಂಬರ್ ವರ್ಗೂ ಯಾವ್ಯಾವ ಊರಿಗೆ ಎಷ್ಟೆಷ್ಟು ನೀರು ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ನಾನ್ ನಂಬಿರೋ ಭೈರವನ ಕಂಕಣ. ಇದು ನಿನ್ ಕೈಯಲ್ಲಿರೋವರೆಗೂ ಸಾವೇ ನಿನಗೆ ಎದುರಾದ್ರೂ ನೀನು ಯಾರ ಮೇಲೂ ಕೈ ಮಾಡಬಾರ್ದು. ಪಂದ್ಯ ಗೆಲ್ಲಬೇಕು ಅನ್ನೋನು ಪಾಯಿಂಟ್ಗೋಸ್ಕರ ಹೊಡಿತಾನೆ, ಪಟ್ಟ ಗೆಲ್ಲಬೇಕು ಅನ್ನೋನು ಪಾಯಿಂಟಲ್ಲೇ ಹೊಡಿತಾನೆ.
ನಾಳೆನೆ ನಾನು ಖುದ್ದಾಗಿ ಬಂದು ನಿಮ್ಮೂರಲ್ಲಿ ಈ ಡಿಜಿಟಲ್ ಕ್ಲಾಕ್ ಅಳವಡಿಸ್ತೀನಿ. ಓಕೆನಾ? ತುಂಬಾ ಖುಷಿ ಆಯ್ತು. ನಮಸ್ಕಾರ. 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 ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆನ ಅರೆಸ್ಟ್ ಮಾಡೋದಕ್ಕೆ ಯಾರೋ ಒಬ್ಬ ಡಿ ಸಿ ನಮ್ಮ ಮನೆಗೆ ಬಂದಿದ್ದ. ಎಲ್ಲರೂ ಮನೆಗೆ ಬಂದವ್ರು ಹೊಟ್ಟೆಗೆ ಊಟ ಕಳಿಸ್ತಾರೆ, ಆದರೆ ನಾನು ಅವನು ಹೊಟ್ಟೆಗೆ ಚಾಕು ಹಾಕಿ ಕಳಿಸಿದ್ದೆ. ಒಂದು ನಿಮಿಷ ಆವಾಗ ಶುರುವಾಗಿದ್ದು ಗೆದ್ಲಿಗೆ ಮೇವಾಕೋ ಅಭ್ಯಾಸ. ಇನ್ಮೇಲೆ ಡೈಲಿ ಬಾಡೂಟ ಹಾಕೋಣ ಅನ್ಕೊಂಡಿದ್ದೀನಿ. ಸರ್, ಈ ಕಂಕಣ ಸ್ವಲ್ಪ ಟೈಟ್ ಮಾಡೋಕ್ಕಾಗತ್ತಾ? ಸರ್, ಇಲ್ಲೊಂದು ಸೈನ್ ಮಾಡೋದು ಮಾಡಿಬಿಟ್ಟಿದ್ದಾರೆ ಸರ್. ಭಯಂಕರವಾದ ಬೇಟೆಯಾಡೋ ಒಂದು ಸನ್ನಿವೇಶ ಡಿಸ್ಕವರಿ ಚಾನೆಲ್ನಲ್ಲಿ ನಡೀತಾ ಇತ್ತು. ಇನ್ನೇನು ಬೇಟೆ ಸಿಗಾಕಂತೂ ಅಂತ ಇಂಟ್ರೆಸ್ಟಿಂದ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಯಾವನೊಬ್ಬ ಬಂದು ಚಾನಲ್ ಚೇಂಜ್ ಮಾಡಿಬಿಟ್ಟ. ಸರ್ ಸರ್, ಇಲ್ಲಿ ಇಲ್ಲೊಂದು ಸರ್. ಆ ಬೇಟೆನೂ ಮಿಸ್ ಆಗಬಾರ್ದು, ಚಾನಲ್ ಚೇಂಜ್ ಮಾಡಿದವನು ಮಿಸ್ ಆಗಬಾರ್ದು. ಸರ್, ಹೊಡೋಣ. ಏನಂತ ಅರ್ಜೆಂಟು? ಕೆಲವ್ರಿಗೆ ಸಮಾಧಿ ಕಟ್ಟಬೇಕಾಗಿದೆ, ಕಲ್ಲನ್ನ ಕೊಂಡ್ಕೋಬೇಕು. ನಾನು ಜೈಲಲ್ಲಿ ಕುತ್ಕೊಂಡು ಹಾಕಿದ ಸ್ಕೆಚ್ ಒಂದು ಮಿಸ್ ಆಗಿಲ್ಲ. ಇನ್ನು ಆಚೆಗೆ ಬಂದು ಹಾಕಿರೋ ಸ್ಕೆಚ್ ಮಿಸ್ ಆಗಿದೆ ಅಂದರೆ ಆ ಸೂರ್ಯನಿಗೂ ಈ ಮಣ್ಣಿಗೂ ಏನೋ ನಂಟಿದೆ ಅಂದ್ಕೊಂಡೆ. ತಪ್ಪು. ಅವನಿಗೂ ಆ ಮನೆಗೂ ಏನೋ ಸಂಬಂಧ ಇದೆ. ಸಂಬಂಧ ಇದೆ. 28 ವರ್ಷಗಳ ಹಿಂದೆ ಆ ಮಗು ತಾಯಿಂದ ಬೇರೆಯಾಗಿ ಒಬ್ಬ ಭಿಕ್ಷುಕನ ಕೈಲಿ ಭಿಕ್ಷೆಯಾಗಿ ರವಾನೆ ಆಗ್ತಾನೆ. ಸತ್ತಿಲ್ಲ, ಬದುಕವನೆ. ಇಲ್ಲೆಲ್ಲೂ ಅಲ್ಲ, ಕಾಶಿ ವಾರಣಾಸಿಯಲ್ಲಿ ಹೆಣಗಳ ಮಧ್ಯೆ ಬೆಳೆದವನೆ. ಬೆಂಕಿನ ಕೈಯಲ್ಲಿ ಮಾತ್ರ ಅಲ್ಲ, ಮೈಯಲ್ಲೂ ತುಂಬಿಕೊಂಡವನೆ. ಉರಿಯೋ ಸೂರ್ಯ ಅವನು, ಉರಿತಾನೆ ಇರ್ತಾನೆ. ಸರ್ವೆ ನಂಬರ್ 26/53. ನಂದೇ ಕಣೋ, ಸೂರ್ಯನಿಲ್ಲಿ ಕಳಿಸಿದ್ದು ನಾನೇ. ಅವನು ಆ ಮನೆ ಸೇರಿದಂಗು ಇರುತ್ತೆ, ನಿಮ್ಮನ್ನ ಸಂಹಾರ ಮಾಡ್ದಂಗು ಇರುತ್ತೆ. ಆವತ್ತು ನಿಮಗೆ ಎದುರ್ಕೊಂಡು ಇಂದು ಬಂಗ್ಲ ಓಡದೆ, ಇವತ್ತು ನಿನ್ನ ಹೆಬ್ಬಾಗಲು ದಾಟ್ಕೊಂಡು ನಿನ್ನ ಮುಂದೆ ನಿಂತ್ಕೊಂಡು ಸತ್ಯ ಹೇಳ್ತಿದ್ದೀನಿ ಕಣೋ. ನೀನು ಗಂಡಸಿ ಆಗಿದ್ರೆ ನಿಮ್ಮಿಬ್ಬರು ಜೀವ ಉಳಿಸ್ಕೊಳ್ರು, ಉಳಿಸ್ಕೊಳ್ರು. ಬರೋ, ಹಾಕೋ ಹಾಕೋ. ಕೋರಿನ ಕಡಿಬೇಕಂದ್ರೆ ಹಬ್ಬ ಬರಬೇಕು. ಈ ಕುರಿನ ನಮ್ಮ ಕೋಟೆ ದಾಟ್ತಿರಂಗ್ ನೋಡ್ಕೊಳ್ಳಿ. ಬೈ, ಮೃದಂಗ ಗೇಟ್ಗೆ ಆ ಕಡೆ ತಾನೆ ಹೋಗ್ಬೇಕು, ಈ ಕಡೆ ಯಾಕೆ ಹೋಗ್ತಿದ್ಯಾ? ಮುಳ್ಳಿನ ಬೇಲಿ ಹಾಕಿದ ತಕ್ಷಣ ನಮ್ಮ ಹೊಲ ಸೇಫ್ ಅನ್ಕೋಬಾರ್ದು. ಡಿಜಿಟಲ್ ಮೀಟರ್ ಹಾಕಿದ ತಕ್ಷಣ ನಮ್ಮ ಸಮಸ್ಯೆ ಬಗೆಹರಿದು ಬಿಡಲ್ಲ. ಈ ಊರಿಗೆ ಮತ್ತೆ ಸಮಸ್ಯೆ ಬರಬಾರ್ದು ಅಂದ್ರೆ ಮೊದಲು ಆ ತಾಂಡವನ್ನ ಮುಗಿಸ್ಲೇಬೇಕು. ಇವತ್ತು ಆ ಭೈರವ ಡಿಜಿಟಲ್ ಕ್ಲಾಕ್ ಫಿಕ್ಸ್ ಮಾಡಿ ನೀರ್ ಹರಿಸ್ತಾ ಅಂದ್ರೆ ನೀನಿದ್ದು ನಿಮ್ಮಪ್ಪ ಸತ್ತಂಗೆ. ನಾನು ಬದುಕಿರೋವರೆಗೂ ಮೃದಂಗ ಗೇಟಲ್ಲಿ ನೀರು ರಕ್ತ ಮಿಕ್ಸ್ ಆಗತ್ತೆ ಹೊರತು ಡಿಜಿಟಲ್ ಕ್ಲಾಕ್ ಫಿಕ್ಸ್ ಆಗಕ್ಕಂತೂ ಬಿಡಲ್ಲ. ಮೃದಂಗ ಗೇಟಿಗೆ ನುಗ್ಗಿಸೋಕಾಗಲಿಲ್ಲ. ಮೃದಂಗ ಗೇಟ್ಗೆ ಡಿಜಿಟಲ್ ಕ್ಲಾಕ್ ಫಿಕ್ಸ್ ಮಾಡೋಕೆ ಅಂತ ಹೋದ್ರಣ್ಣ.
ಕಾಲ್ ಕತ್ತರಿಸಾಕ್ತೀರ ಅಂತೇಳಿ ಕಾಲ್ಗೆ ಬೀಳ್ತಿದ್ದಲ್ಲ ತಾಂಡು. ಇಷ್ಟು ದಿನ ನಮ್ಮಪ್ಪ ಮಾಡಿದ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ತೀನಿ. ಅಂತ ಅಶೋಕ ಚಕ್ರವರ್ತಿಗೆ ಹಿಂಸೆ ಮಾಡೋ ತಪ್ಪು ಅಂತ 1,00,000 ಜನರನ್ನ ಕೊಂದ್ಮೇಲೆ ಗೊತ್ತಾಗಿತ್ತು. ನನಗೆ ಈ ಜ್ಞಾನೋದಯ ಆಗಿದೆ. ಜೈಲಲ್ಲಿ ಕೆಟ್ಟೋರ್ ಜೊತೆ ಬೆರ್ತು ಬೆರ್ತು ಕ್ರೂರತ್ವ ಜಾಸ್ತಿ ಆಗ್ಬಿಟ್ಟಿತ್ತು. ಜೈಲಿಂದ ಬಂದಿದ್ದ ತಕ್ಷಣ ನಿಮ್ಮನ್ನ ಎತ್ತಬೇಕು ಅಂತಾನೆ ಇದ್ದೆ. ಆಮೇಲೆ ಗೊತ್ತಾಗಿತ್ತು ನಿಮ್ಮನ್ನು ಮುಟ್ಟೋಕ್ಕೂ ಆಗಲ್ಲ ಅಂತ. ಈಗ ಕ್ಲಾಕ್ ಬೇರೆ ಹಾಕ್ಸ್ಬಿಡ್ತೀರ, ಇನ್ನು ನಿಮ್ಮನ್ನ ಎದುರು ಹಾಕೊಂಡ್ರೆ ನಮ್ಮನ್ನು ಬದುಕೋಕ್ಕೂ ಬಿಡಲ್ಲ. ಸಾಯೋದ್ರೊಳಗೆ ನಿಮ್ಮ ಥರನೇ ಒಳ್ಳೆ ಕೆಲ್ಸಗಳು ಮಾಡಿ ಒಳ್ಳೆಯವನಾಗಿ ಬದಲಾಗೋಣ ಅಂತಿದ್ದೀನಿ. ಯಾಕೆ ಡಿಜಿಟಲ್ ಕ್ಲಾಕ್ ಕೂರ್ಸಿದ ಮೇಲೆ ನೀನು ನಾಟ ನಡೆಯಲ್ಲ ಅಂತ ಹೊಸ ನಾಟ ಕಾಡ್ತಿದ್ಯಾ? ಕ್ಲಾಕ್ ಹಾಕಿ ಯಾರು ಸೊನ್ನೆ ನೀರಿಗಿಂತ ಹೆಚ್ಚಿಗೆ ನೀರು ಹರಿಸಿ ಡಿ ಸಿ ಸಾಹೇಬ್ರೆ. ನೋಡೆ, ನಾವೆಲ್ಲ ಅಕ್ಕಪಕ್ಕದ ಊರ್ನವ್ರು, ಅಣ್ಣ ತಮ್ಮದಿರಿದ್ದಂಗೆ. ನಮ್ಮೊಳಗೆ ಜೀವಕ್ಕೆ ಜೀವ ಕೊಡೋ ಸ್ನೇಹ ಪ್ರೀತಿ ಇರಬೇಕೇ ಹೊರತು ಈ ಜೀವ ಇಲ್ದಿರೋ ಕ್ಲಾಕ್ ಹಾಕ್ಬೇಕೇಳಿ. ಇನ್ಮೇಲೆ ನಿಮ್ಮೂರವರು ನಮ್ಮೂರಿಗೆ ಬಂದರು, ನಮ್ಮೂರವರು ನಿಮ್ಮೂರಿಗೆ ಬಂದರು, ತಲ್ವಾರ್ ಹಿಡ್ಕೊಂಬರಬಾರ್ದು, ತಾಂಬೂಲ ಹಿಡ್ಕೊಂಬರಬೇಕು. ಇನ್ಮೇಲೆ ನಾವೆಲ್ಲ ಸಂಬಂಧಿಕರಾಗಿ ಬಾಳೋಣ. ಈ ಸಂಬಂಧ ನನ್ನ ಮೂಲಕನೇ ಶುರು ಆಗಲಿ. ನಿಮ್ಮ ಸ್ನೇಹಿತನ ಮಗಳನ್ನ ಎತ್ತು ಮಗಳ ಥರ ಸಾಕ್ತಾ ಇದ್ದೀರ, ಅವಳನ್ನ ನಾನು ಮದುವೆ ಆಗ್ತೀನಿ. ಅದು ನೀವು ಒಪ್ಪಿಗೆ ಕೊಟ್ರೆ. ಹೌದು ಸರ್, ಈ ಎರಡೂ ಊರುಗಳ ಮಧ್ಯೆ ಇರೋ ಹಾಗೆ ತನ ತಲತಲಾಂತರಕ್ಕೂ ಮುಂದುವರೆದು ಎಲ್ಲಿ ಹಳ್ಳಿಗಳೇ ಹಾಳಾಗ್ಬಿಡುತ್ತೋ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಇದಕ್ಕೊಂದು ಒಳ್ಳೆ ಅಂತ್ಯ ಸಿಕ್ಕಿದೆ. ಒಪ್ಪಳಿ ಸರ್. ಎಣ ಕೊಟ್ಟು ಶತ್ರುತ್ವ ಬೆಳೆಸ್ಕೊಳ್ಳೋದ್ಕಿಂತ ಹೆಣ್ಣು ಕೊಟ್ಟು ಸಂಬಂಧ ಬೆಳೆಸೋದು ಒಳ್ಳೇದು ಅನ್ನಿಸ್ತಿದೆ ದೊರೆ. ಏಯ್, ನಿನ್ಗೆ ಅನಿಸ್ದಂಗೆಲ್ಲ ಹೇಳ್ಬೇಡ. ಹೆಣ್ಣು ಕೊಟ್ಟು ನೀರು ಹರಿಸೋಕ್ಕೂ ರೆಡಿ, ಅದೇ ನೀರಾಗೆ ಹೆಣ್ಗಳು ಬೀಳಿಸಿ ರಕ್ತ ಹರಿಸೋಕ್ಕೂ ರೆಡಿ. ತೀರ್ಮಾನ ನಿಮ್ದು ದೊರೆ. ಏನಾಯ್ತು ದೊರೆ, ನನ್ನ ಮೇಲೆ ಇನ್ನೂ ನಂಬಿಕೆ ಬರ್ಲಿಲ್ವಾ? ತಗೊಳ್ಳಿ ಸರ್ವೆ ನಂಬರ್ 26 ಎಲ್ಲ ಆಸ್ತಿ ಪತ್ರಗಳು, ನಿಮ್ಮ ಕೈಯಾರ ನೀವೇ ಅರ್ಧಾಕಿ. ಮತ್ತೇನಾದರೂ ಬಾಲ ಬಿಚ್ಚಿದ್ರು ನಿಮ್ಮನ್ನು ಕತ್ತರಿಸಾಕ್ತೀನಿ. ನಾನು ಅನ್ನೋದಕ್ಕಿಂತ ನಮ್ಮೋರ್ಗಾಗಿ ಬದುಕೋ ನಾನು. ಈ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಈ ಸಂಬಂಧಕ್ಕೆ ನನ್ನ ಒಪ್ಪಿಗೆ ಇದೆ. ಏನೆಲ್ಲ ಸಂತೋಷವಾಗಿರ್ಬೇಕು ಆ ಟೈಮಲ್ಲಿ ಮೌನವಾಗಿದ್ದೀರಲ್ಲ. ಸಂಭ್ರಮ ಮುಗಿಲ್ ಮುಟ್ಲ.
ಜೀವ ರಾಶಿನೂ ಬದುಕೋದು ಇಲ್ಲಿ ಸೂರ್ಯನೊಬ್ಬ ದಿನವು ನಿಂತರೆ ಗಾಳಿ ಮಳೆಗೂನು ಅರ್ಥ ಸಿಕ್ಕೋದು ಆ ಬಾನು ಚೆಲ್ಲೋ ಬೆಳಕಿನಿಂದಾನೆ ಕಲ್ಲಲ್ಲೂ ಅರಳೋದು ಸಾಧ್ಯ ಬೇರು ಬೇರೂರಿ ನಿಂತರೆ ಸಮೋದ ಇಂದು ಸಂಯಂಬರ ನಿಂದು ಕಣ್ಣೆದುರು ಬಂದು ನಿಂತರೆ ಬರುವ ಧೀವರ ಎಂದ ದೇವರ ನಂಬಿಕೆಯ ದಾರಿ ಭಯವು ಅಳಿತು ಧೈರ್ಯ ತುಂಬಿತು ನಿನ್ನನು ನೋಡಿ ಜಾಸ್ತಿ ಖುಷಿ ಪಡಬೇಡ, ಇನ್ನೂ ತಾಳಿ ಕಟ್ಟಿಲ್ಲ. ನನ್ನ ಹುಡುಗ ಮೊದಲೇ ಹೆಣ ಸುಡೋನು, ಸುಟ್ಟಾಕ್ಬಿಡ್ತಾನೆ. ರಿಂಗ್ ಹಾಕಕ್ ಬಂದಿದ್ಯಾ? ಹಾಕ್ಬಿಟ್ಟು ಹೋಯ್ತಾ ಇರು. ಎಲ್ಲರೂ ಖುಷಿಯಾಗಿದ್ದಾರೆ. ಈ ಸಂಭ್ರಮ ನೋಡಿ, ಎಷ್ಟು ವರ್ಷ ಆಯ್ತು. ಈ ಸಂಭ್ರಮದಲ್ಲಿ ನಿನಗೂ ಒಬ್ಬ ಮಗ ಇದ್ದಿದ್ರೆ ಪಲ್ಲವಿನ ಅವನಿಗೆ ತಂದ್ಕೋತಾ ಇದ್ದಲ್ಲ ಭೈರವ. ನನ್ನೂರ್ನ ನಾನು ಗೋಡೆ ತರ ಕಾದಿದ್ದೀನಿ. ಈ ಗೋಡೆ ಬಿದ್ದಮೇಲೆ ನನ್ನೂರ್ ಕಾಯಕ್ಕೆ ನನ್ನ ಮಗ ತಾಂಡವ ಇದ್ದಾನೆ. ಆದ್ರೆ ನಿನಗೆ ನನ್ನೂರ್ ಕಾಯಕ್ಕೆ ಗೋಡೆ ಅಲ್ಲ, ಬೆಟ್ಟನೇ ಇದೆಯಲ್ಲ. ಯಾರು? ಸೂರ್ಯ. ಈ ಊರಿಗೆ ಏನೇ ಕಷ್ಟ ಬಂದ್ರು ನನ್ನ ನಂತರ ನಿಂತ್ ಕಾಯೋದು ಇವನೇ. ಸೂರ್ಯ, ನನ್ನ ಸ್ಥಾನದಲ್ಲಿ ನಿಂತು ಕೈ ಹಿಡಿದು ಉಂಗುರ ಹಾಕ್ಸು. ಸರಿ, ನಾವೇನು ಹೊರಡ್ತೀವಿ. ಸಂಪ್ರದಾಯದ ಪ್ರಕಾರ ನೀವೆಲ್ಲ ನಾಳೆ ನಮ್ಮ ಊರಿಗೆ ಬನ್ನಿ. ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಬರ್ತೀವಿ. ಕತ್ತಿನ ಪಟ್ಟಿ ಕೈ ಹಾಕೇಳೋಣ ಅಂದ್ರೆ ನೀನು ಮೋಸ್ಕಾರ ಅಲ್ಲ. ತಗೊಂಡಿರೋದ್ನ ಮಡ್ಗೈ ಅನ್ನೋಣ ಅಂದ್ರೆ ನೀನು ಸಾಲ್ಗಾರನೂ ಅಲ್ಲ. ಮಣ್ಣಿಗೋಸ್ಕರ ಹೆಣ್ಣನ್ ಬಿಟ್ಕೊಡ್ತೀನಿ ಅಂತಿದ್ಯಲ್ಲ, ನೀನ್ ಮಾಡ್ತಿರೋದ್ ಸರಿನಾ? ನಿನ್ ಕೈಯಲ್ಲಿ ವಾಚ್ ಇಲ್ಲ, ಆದ್ರೂ ನಿನ್ ಹತ್ರ ತಾಳಿ ಕಟ್ಟೋವರೆಗೂ ಟೈಮ್ ಇದೆ ನನ್ನ ಉಳಿಸ್ಕೊಳ್ಳೋದಕ್ಕೆ. ಅಕಸ್ಮಾತ್ ನೀನ್ ಸಿಕ್ಕಿಲ್ಲ ಅನ್ಕೋ, ನಾನೇ ನಿನ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳಲ್ಲ. ಆ ತರದ ಹುಡ್ಗಿನೂ ನಾನಲ್ಲ. ಮಂಚ ಮುರಿಯೋವರೆಗೂ ಸಂಸಾರ ಮಾಡ್ತೀನಿ, ಹತ್ತು ಮಕ್ಕಳನ್ ಹೆತ್ತು ನಿನ್ ಮುಂದೆ ಇದೇ ಊರಲ್ಲಿ ಸುಖವಾಗಿರ್ತೀನಿ. ಆದ್ರೆ ಆ ಹತ್ ಮಕ್ಕಳು ರಾಮ ಆಗಿರಲ್ಲ, ರಾವಣ ಆಗಿರ್ತಾರೆ. Thank you.
ಅಮ್ಮ ಅದು ವರ್ಷಕ್ಕೆ ಅಂತ ತಗೊಂಡೋಗ್ತಿದ್ದೆ ಬಿದ್ದು ಹೊಡೆದೋಗ್ಬಿಡ್ತು ಸೂರ್ಯ ನನ್ನ ಜೀವನದಲ್ಲಿ ಗೊತ್ತಿಲ್ಲದೆ ಕಡಿಮೆ ಸಮಯದಲ್ಲೇ ಜಾಸ್ತಿ ಹಚ್ಕೊಂಡಿದ್ದಂದ್ರೆ ಅದು ನಿನ್ನೇ ನೀನ್ ನೋಡಿದಾಗೆಲ್ಲ ನನ್ನ ಕೈಗಳ ಹಿಡಿತ ತಪ್ಪುತ್ತೆ ಒಂದು ಕೈನ ಪ್ರೀತಿಯಿಂದ ನಿನ್ನ ಹೆಗಲ ಮೇಲೆ ಹಾಕಬೇಕು ಅನ್ಸಿದ್ರೆ ಇನ್ನೊಂದು ಕೈಯಲ್ಲಿ ಗರ್ವದಿಂದ ಮೀಸೆ ತಿರುಗಬೇಕು ಅನ್ಸುತ್ತೆ ಅದಕ್ಕೆ ನಾನಾದ್ಮೇಲೆ ಸೂರ್ಯ ಅಂತ ಎಲ್ಲರ ಮುಂದೆ ಹೇಳಿದ್ದು ನನ್ನ ಮನಸ್ಸನ್ನೇ ಗೆದ್ದೋ ನೀನು ನಮ್ಮನೆ ಮಗಳ ಮನಸ್ಸು ಗೆಲ್ಲೋದು ದೊಡ್ಡ ವಿಷಯನೇ ಅಲ್ಲ ನಿಮ್ಮ ಪ್ರೀತಿ ವಿಚಾರ ಗೊತ್ತಾಯ್ತು ಎಷ್ಟೋ ವರ್ಷಗಳಿಂದ ಕಿತ್ತಾಡ್ತಾ ಇದ್ದ ಎರಡು ಊರುಗಳು ಇವತ್ತು ಒಂದಾಗೋ ಸಮಯ ನೀನೀಗ ಅಲ್ಲಿಗೆ ಬಂದರೆ ಅದು ನಡೆಯಲ್ಲ ಊರಿಗೋಸ್ಕರ ಹೆತ್ತ ಮಗನ್ನೇ ಕಳ್ಕೊಂಡವನು ನಾನು ಅದೇ ಊರಿಗೋಸ್ಕರ ಹೇಳ್ತಿದ್ದೀನಿ ನೀನು ಹೆಂಗೆ ಬಂದ್ಯೋ ಹಂಗೆ ವಾಪಸ್ ಹೊರಟೋಗು ಈ ಮಾತಿಗೆ ನಮ್ಮ ಮನೇಲಿರು ಅಂತ ನಿನಗೆ ಯಾರು ಹೇಳಿದ್ರು ಅವ್ರೊಪ್ಪಿಗೆನೂ ಇದೆ ಏನ್ ಅನ್ಕೊಂಡಿದ್ಯಾ ಇವ್ರೆ ನಿಮ್ಮ ಅಪ್ಪ ಅಮ್ಮ ಇದೇ ನಿಮ್ಮ ಊರು ಅಂತ ಗೊತ್ತಾದ್ಮೇಲೆ ಯಾಕೆ ಬಿಟ್ಟು ಹೋಗ್ತಾ ಇದೀಯ ನೀರು ಹರಿಯೋದಕ್ಕೆ ಕಾರಣವಾದವನು ರಕ್ತ ಹರಿಯೋದಕ್ಕೆ ಕಾರಣವಾಗಬಾರ್ದು ಅಂತ ತಾಯಿ ಮೇಲೆ ಆಣೆ ಮಾಡಿ ಸುಳ್ಳೇಳೋರ್ನ ತುಂಬಾ ಜನ ನೋಡಿದ್ದೀನಿ ಆದ್ರೆ ತಾಯಿ ಕೊಟ್ಟಿರ ಮಾತಕ್ಕೋಸ್ಕರ ಊರು ಬಿಟ್ಟು ಹೋಗ್ತಿದ್ಯಾ ಅಂದ್ರೆ ನಿನ್ ಫ್ರೆಂಡ್ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಿ ಬೈ ಅಂದ್ರೆ ಪಾಪ ಪಲ್ಲವಿ ಏನ್ ತಪ್ಪು ಮಾಡಿದಾಳೆ ಪ್ರೇಮಿಯಾಗಿ ನಿಂತ್ಕೊಂಡ್ರೆ ಕುಟುಂಬನ ಬಿಟ್ಕೊಡ್ಬೇಕಾಗತ್ತೆ ಮಗನಾಗಿ ನಿಂತ್ಕೊಂಡ್ರೆ ಪ್ರೀತಿಸಿರೋ ಹುಡುಗಿನ ಬಿಟ್ಕೊಡ್ಬೇಕಾಗತ್ತೆ ಆದ್ರೆ ನಾನಿಲ್ಲಿ ಅನಾಥನಾಗಿ ನಿಂತಿದ್ದೀನಿ ಅದಕ್ಕೆ ಎರಡನ್ನೂ ಬಿಟ್ಕೊಟ್ಬಿಟ್ಟೆ ಹೇ ಸುನ್ ಸಿಕ್ಕತ್ ಕುಯ್ಯೋದು ಪರಮ ಸುಖ ಸಕ್ಕರೆ ಹಾಕಿದ ಹಾಲು ಕೊಟ್ರೆ ಸರ್ಪದ ಹಲ್ಲಲ್ಲಿ ವಿಷ ಕಡಿಮೆ ಆಗುತ್ತೆ ಅನ್ಕೊಂಡ್ಬಿಟ್ಟಿದ್ಯಾ ಇದು ಯಾವತ್ತಿದ್ರೂ ಸರ್ಪಾನೆ ಎರಡೂರ್ ಒಂದಾಗಕ್ಕೆ ಯಾವತ್ತು ಬಿಡಲ್ಲ ಭೈರವ ಮೋಸದಿಂದ ಹೊಡೆಯೋನು ಗಂಡ್ಸಲ್ಲ ಮೋಸ ನಿನಗ್ ನಾನ್ ಮೋಸ ಮಾಡಿಲ್ಲ ನಿನಗ್ ಮೋಸ ಮಾಡಿರೋದು ನಿನ್ನ ಹೆಂಡತಿ ರತ್ನಮ್ಮ
ನಿನ್ಗೊಂದು ಮಗು ಹುಟ್ಟಿತ್ತಲ್ಲ, ಚಿಕ್ಕ ವಯಸ್ಸಲ್ಲೇ ನೀರಿಗೆ ಬಿದ್ದು ಸತ್ತೋಯ್ತು ಅಂತ ನಂಬಿದ್ದಲ್ಲ, ಸುಳ್ಳು. ಅವನ್ ಯಾರೋ ಹೊರಗಡೆಯಿಂದ ಬಂದಿದ್ದಾನೆ ಅನ್ಕೊಂಡಿದ್ಯಲ್ಲ, ಅವನ್ ಬೇರೆ ಯಾರು ಅಲ್ಲ, ಅವನೇ ಕಣ ನಿನ್ನ ಮಗ ಸೂರ್ಯ. ಸೂರ್ಯನೇ ನಿನ್ನ ಮಗ. ನಿಜ ಹೇಳಿ ತಪ್ಪು ಮಾಡ್ಬಿಟ್ಟೆ, ನನ್ನ ಆಯಸ್ನ ಜಾಸ್ತಿ ಮಾಡ್ಬಿಟ್ಟೆ. ನಾಮಕರಣ ಮಾಡೋಕ್ಕೂ ಮುಂಚೆನೆ ಅವನಿಗೊಂದು ಹೆಸರಿಟ್ಟಿದ್ದೆ, ಮದಗಜ. ಒಳ್ಳೆ ಉದ್ದೇಶ ಇದ್ರೆ ಬೆಂಕಿಲಿ ನಿಂತಿದ್ರು ಮಳೆ ಬಂದು ಕಾಪಾಡ್ಬಿಡುತ್ತೆ, ಕೆಟ್ಟುದ್ದೇಶ ಇದ್ರೆ ಮಳೆಯಲ್ಲಿ ನಿಂತಿದ್ರು ಸಿಡ್ಲು ಬಂದು ಸುಟ್ಟಾಕ್ಬಿಡುತ್ತೆ. ರಕ್ತ ದೇಹದೊಳಗೆ ಹರಿದ್ರೆ ಸಂಬಂಧ, ಹೊರಗರ್ಸಿದ್ರೆ ಕ್ರೌರ್ಯ. ಕಾಲುವೆ ನೀರು ಸ್ವತಂತ್ರವಾಗಿ ಹರಿದಾಡಿತು. ಎರಡು ಊರಿನ ಮನಸ್ಸುಗಳು ಒಂದಾಗಿ ಹಬ್ಬವಾಯಿತು. ತಾಯಿ ಮಗುವಿನ ಕರುಳಬಳ್ಳಿ ಮತ್ತೆ ಬೆಸೆದು ಹಸಿರಾಯಿತು. ಪ್ರೀತಿಸಿದ ಹೃದಯಗಳು ಒಂದಾದವು.
ಸಾರಿದ ಚಂಡಮಾರುತ ಕೈಯ ಕಲ್ಲುತ ನಿಂತ ಪರ್ವತ ಆಯಾರೆ ಸರ್ಕಾರ ಗಲ್ಲಿ ಗಲ್ಲಿ ಮೇ ಪುಕಾರ್ ಕೆಳಗಿದ್ರೆ ಹುಷಾರ್ ಆಗೋ ದಂಗೆ ನಿ ಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಆಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ಬಸ್ತರ್ ಆಗಾದ್ರೆ ಸರ್ಕಾರ ಗಲ್ಲಿ ಗಲ್ಲಿ ಮೇ ಪುಕಾರ ಕೆಳಗಿದ್ರೆ ಹುಷಾರ್ ಆಗೋ ದಂಗೆ ನಿ ಶಿಕಾರ ಅನ್ಯಾಯಕ್ಕೆ ಟಕ್ಕರ್ ಎದುರಾಳಿಗೆ ಆಫ್ ಮೀಟರ್ ನಮ್ಮೂರ ಬ್ರದರ್ ಕ್ಯಾರೆಕ್ಟರ್ ಬ್ಲಾಕ್ ತೋಳಗಳ ತೊಡಸಿಲೋ ರೂಪ ಬಿರುಗಾಳಿ ಬೆಂಕಿ ಕೂಟಗಳ ತಂಡಿಸುವ ದರ್ಪ ತೀವ್ರ ನಿಂತೋನೆ ಮದ ಗಜ ಮದಗಜ